नमस्कार नहीं नोड़ता इदिरा न्यूज 18 नानु चेतन हुगार शिवमोग्गद शांति कदडलु कारण एनु रागिगुड्डदल्ली इगा हेगिदे परिस्थिति पोलीसरन्ने टार्गेट माडिद्याके इदे होत्तिन स्पेशल शिवमोग्ग प्रक्षुब्ध न्यूज 18 ना ग्राउंड रिपोर्ट शिवमोग्ग रागिगुड्डदल्ली गलभे प्रकरण विचार के संबंध पट्टंगे धर्मद हेसरिनल्ली ई रीति कृत्य सहिसलागोदिल्ल अन्नुवंत हेळिके कोट्टिद्दारे विधानसभदल्ली सीएं सिद्रामय्या एच्चरिके कोट्टिद्दारे शिवमोग्गद रागिगुड्डदल्ली गलभे प्रकरण विचार के संबंध पट्टंगे रियाक्ट माडिद्दारे धर्मद हेसरिनल्ली ई रीति कृत्यगळन्नु सहिसोदक्कागोदिल्ल विधानसभदल्ली सीएं सिद्रामय्या हेळिके कोट्टिद्दारे पोलीसर मेलू कल्लु तूराट आगिदे इदे कारणक्के लाठी चार्ज ಮಾಡಲಾಗಿದೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಶಿವಮೊಗ್ಗ ಶಾಂತವಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ದೇವರು ಧರ್ಮದ ವಿಚಾರದಲ್ಲಿ ಇಂಥ ಕೃತ್ಯ ಎಸಗುವವರನ್ನ ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮಾಡ್ತಾ ಇದೆ ಯಾರೋ ದುಷ್ಕರ್ಮಿಗಳು ಕಲ್ಲೊಡೆದಿದ್ದಾರೆ ರಾಗಿ ಗುಡ್ಡನ ಶಿವಮೊಗ್ಗದ ಒಂದು ಭಾಗ ಅದು ಔಟ್ಸ್ಕರ್ಟ್ಸ್ ಆಫ್ ಶಿವಮೊಗ್ಗ ಅಲ್ಲಿ ಕಲ್ಲು ಎಸೆದಿದ್ದಾರೆ ಸೋ ಪೊಲೀಸ್ನವರ ಮೇಲೆ ಕೂಡ ಕಲ್ಲು ಎಸೆದಿದ್ದಾರೆ ಪೊಲೀಸ್ನವರು ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಸೋ ಯಾರು ದುಷ್ಕರ್ಮಿಗಳು ಕಲ್ಲು ಎಸೆದರು ಗಲಾಟೆ ಕಾರಣಕರ್ತರಾಗಿದ್ದರು ಅವರನ್ನ 43 ಹೆಚ್ಚು ಜನರನ್ನ ಅರೆಸ್ಟ್ ಮಾಡತಕ್ಕಂತ ಕೆಲಸವನ್ನು ಮಾಡಿದರೆ ಅವರ ಮೇಲೆ ಮೊಕದ್ದಮೆಗಳು ಕೂಡ ಹೂಡ್ತಾ ಇದೆ ಯಾಕಂತಂದ್ರೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬೇರೆಯವರು ಇನ್ನೊಬ್ಬರ ಧಾರ್ಮಿಕ ಕಾರ್ಯಕ್ರಮಕ್ಕೆ ಧಕ್ಕೆ ಮಾಡತಕ್ಕಂತದಲ್ಲಿ ಕಲ್ಲೆಸೆತಕ್ಕಂತದಲ್ಲಿ ಅದು ಕಾನೂನು ಬಾಹಿರವಾದಂತ ಚಟುವಟಿಕೆ ಇಂತ ಚಟುವಟಿಕೆಗಳನ್ನು ನಮ್ಮ ಸರ್ಕಾರ ಸಹಿಸಲ್ಲ ಹತ್ತಿಕ್ಕಿವೆ ಅಂತಕಂತ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಈಗ ಶಿವಮೊಗ್ಗ ಸಂಪೂರ್ಣ ನಿಯಂತ್ರಣದಲ್ಲಿದೆ ಸಂಪೂರ್ಣ ನಿಯಂತ್ರಣದಲ್ಲಿದೆ ಪೊಲೀಸ್ನವರು ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕ್ರಮಗಳನ್ನು ತಗತ್ತಾ ಇದ್ದಾರೆ ಸೋ ನಿನ್ನೆ ಅದಾದ ಮೇಲೆ ಕಲ್ಲು ಎಸೆದು ಲಾಠಿ ಚಾರ್ಜ್ ಅವೆಲ್ಲ ಆದ ಮೇಲೆ ಈಗ ಶಿವಮೊಗ್ಗದಲ್ಲಿ ಶಾಂತಿ ನೆಲೆಸಿದೆ ಸೋ ಶಾಂತಿ ಕಾಪಾಡಲಿಕ್ಕೆ ನಾವೆಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ ನೈಜ ಪರಿಸ್ಥಿತಿ ಏನು ಅಂತ ಇಲಾಖೆಗೆ ಎಲ್ಲಾ ತಿಳಿದಿದೆ ಆದರೆ ಎಲ್ಲಾ ಹೇಳಲು ಸಾಧ್ಯವಿಲ್ಲ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಅಸಲಿ ಸತ್ಯ ಮುಚ್ಚಿಡ್ತಿದ್ದಾರಾ ಪರಮೇಶ್ವರ್ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇದೆ ಅಸಲಿ ಸತ್ಯ ಬಹಿರಂಗಪಡಿಸಲು ಅಡ್ಡಿಯಾದರೂ ಏನಿದೆ ಯಾರ ರಕ್ಷಣೆ ಮಾಡಲು ಸತ್ಯ ಮುಚ್ಚಿಡಬೇಕು ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ ಪರಮೇಶ್ವರ್ ಹೇಳಿಕೆ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಈ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಏನಾಗಿದೆ ಸ್ಥಿತಿಗತಿ ಬಗ್ಗೆ ನಮಗೆ ಗೊತ್ತಿದೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ ಮಾಡಿ ಸರ್ ಕೆಲವರು ಮುಖಕ್ಕೆ ಮಾಸ್ಕ್ ಹಾಕೊಂಡು ಮನೆಗಳಿಗೆಲ್ಲ ಕಲ್ಲು ತೂರಾಟ ಮಾಡಿದ್ದಾರೆ ಅಲ್ಲೇ ಅವರನ್ನೇ ಈಗ ಅರೆಸ್ಟ್ ಮಾಡಿದ್ದಾರೆ ಅವರನ್ನೇ ಅರೆಸ್ಟ್ ಮಾಡಿದ್ದಾರೆ ಈಗೆಲ್ಲ ಕಲ್ಲು ತೂರಾಟ ನಾಲ್ಕು ಜನ ಯಾರು ಏನಂತ ಗೊತ್ತಾ ಡೀಟೇಲ್ಸ್ ಗೊತ್ತಿದ್ರು ನಿಮಗೆ ಹೇಳೋದಿಲ್ಲ ಆಯ್ತಾ ಯು ಶುಡ್ ಆಸ್ಕ್ ಕ್ವೆಶ್ಚನ್ಸ್ ವಿಚ್ ಆರ್ ರಿಲೆವೆಂಟ್ ಹೌ ಕ್ಯಾನ್ ದೇ ಡಿಸ್ಕ್ಲೋಸ್ ದಿ ನೇಮ್ಸ್ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಅವ್ರನ್ನೆಲ್ಲ ಕಸ್ಟಡಿಗೆ ತಗೊಂಡಿದ್ದಾರೆ ಅವರಿಗೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತೀವಿ ವಿ ಕ್ಯಾನ್ ನಾಟ್ ಡಿಸ್ಕ್ಲೋಸ್ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಟು ದಿ ಮೀಡಿಯಾ ಅದು ಕಾನೂನು ಪ್ರಕಾರನೂ ಅದು ಮಾಡಂಗಿಲ್ಲ ಹೌದಂದ್ರೆ ಇದೆಲ್ಲ ಏನು ಹೊಸದಾಗಿ ಏನಾಗ್ತದ ಆಗಿದೆ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಸಮರ್ಥರಿದ್ದಾರೆ ನಮ್ಮ ಪೊಲೀಸ್ನವರು ಮಾಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಮಂಜುನಾಥ್ ಚಂದ್ರ ಇಲ್ಲಿ ದಿನಕ್ಕೊಂದು ಅಂದ್ರೆ ನಿನ್ನೆ ಆಗಿರುವಂತಹ ಒಂದು ಈ ಗಲಭೆಗೆ ಈಗ ಒಂದೊಂದು ಹೇಳಿಕೆಗಳು ಮತ್ತಷ್ಟು ಕುತೂಹಲ ಕೆರಳಿಸ್ತಾ ಇದೆ ಯಾಕಂದ್ರೆ ಒಂದು ಕಡೆ ಸಿಎಂ ಹೇಳ್ತಾರೆ ಎಲ್ಲ ಕೂಡ ಹತೋಟಿಯಲ್ಲಿದೆ ಎಲ್ಲವೂ ಕೂಡ ನಡೀತಾ ಇದೆ ಅಂತ ಮತ್ತೊಂದು ಕಡೆ ಗೃಹ ಸಚಿವರು ಹೇಳ್ತಾರೆ ಎಲ್ಲವೂ ಕೂಡ ಹೇಳಕ್ಕಾಗೋದಿಲ್ಲ ಅನ್ನುವಂತ ಕೆಲವೊಂದು ವಿಚಾರಗಳು ಎಲ್ಲ ಒಂದು ಕಡೆ ಮುಚ್ಚಿಡ್ತಿದ್ದಾರಾ ಯಾರನ್ನಾದರೂ ರಕ್ಷಣೆ ಮಾಡುವಂತಹ ಪ್ರಯತ್ನ ನಡೀತಾ ಇದೆ ಅನ್ನುವಂತ ಪ್ರಶ್ನೆಗಳು ಹುಡ್ತಾ ಇದೆ ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹೇಗಿದೆ
ಜೊತೆ ನಿಜಕ್ಕೂ ಕೂಡ ಇಲ್ಲಿನ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತ ಆಗಿರತಕ್ಕಂತದ್ದು ಯಾಕಂದ್ರೆ ಒಂದು ಕಡೆ ರಾಗಿಗುಡ್ಡದಲ್ಲಿ ಮಾತ್ರ ಈಗ ಸದ್ಯಕ್ಕೆ 144 ಸೆಕ್ಷನ್ ಜಾರಿಯಲ್ಲಿ ಇರತಕ್ಕಂತದ್ದು ಮತ್ತೊಂದು ಕಡೆ ಸಂಜೆ ಸುಮಾರು 6 ಗಂಟೆ ನಂತರ ಶಿವಮೊಗ್ಗದಲ್ಲೂ ಕೂಡ 144 ಸೆಕ್ಷನ್ ಜಾರಿಯಾಗಲಿದೆ ಅಂತ ಕೆಲವು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ಶಿವಮೊಗ್ಗ ಜಿಲ್ಲೆಯ ಒಂದು ಎಸ್ಪಿ ಕಚೇರಿ ಇದೆ ಎಸ್ಪಿ ಕಚೇರಿಯಲ್ಲಿ ಆ ಒಂದು ಈಗಾಗಲೇ ಮೀಟಿಂಗ್ ಅನ್ನು ಶುರುವಾಗಿರತಕ್ಕಂತದ್ದು ಏನು ಎಡಿಜಿಪಿ ಲಾ ಅಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಅಧಿಕಾರಿಯಾದಂತಹ ಹಿತೇಂದ್ರ ಅವರ ನೇತೃತ್ವದಲ್ಲಿ ಆ ಮೀಟಿಂಗ್ ಶುರು ಆಗಿರತಕ್ಕಂತದ್ದು ಸದ್ಯಕ್ಕೆ ಸಭೆಗೆ ಏನೊಂದು ಎಸ್ಪಿ ಮಿಥುನ್ ಹಾಗೂ ಉಳಿದ ಡಿವೈಎಸ್ಪಿ ಅಧಿಕಾರಿಗಳು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಸಭೆ ಶುರು ಮಾಡಿರ್ತಕ್ಕಂಥ ಸುಮಾರು 1 ಗಂಟೆಗಳ ಕಾಲದಿಂದ ಸಭೆ ಶುರುವಾಗಿರ್ತಕ್ಕಂಥದ್ದು ಅಂದ್ರೆ ಕಂಪ್ಲೀಟ್ ಆಗಿ ಘಟನೆ ಬಗ್ಗೆ ಮಾಹಿತಿಗಳನ್ನ ಪಡೀತಾ ಇದ್ದಾರೆ ಎಡಿಜಿಪಿ ಆದಂತಹ ಹಿತೇಂದ್ರ ಅವರು ಜೊತೆಗೆ ಇನ್ನ ಏನೆಲ್ಲ ಬೆಳವಣಿಗೆಗಳಿರೋದು ಮತ್ತೆ ಇಂಟೆಲಿಜೆನ್ಸ್ ಮಾಹಿತಿ ಏನಿದೆ ಅಂತ ಕಂಪ್ಲೀಟ್ ಆಗಿ ಮಾಹಿತಿಗಳನ್ನ ಪಡೀತಾ ಇದ್ದಾರೆ. ಇನ್ನ ಶಿವಮೊಗ್ಗ ರೂರಲ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆದಂತಹ ಅವರನ್ನು ಕೂಡ ಕರೆಸಿಕೊಂಡು ಕೆಲವು ಮಾಹಿತಿಗಳನ್ನ ಪಡೀತಾ ಇರ್ತಕ್ಕಂಥದ್ದು ಜೊತೆಗೆ ನಿನ್ನೆ ಆದಂತಹ ಏನ್ ಬೆಳವಣಿಗೆಗಳು ಏನು ರ್ಯಾಲಿಯಲ್ಲಿ ಅಂದ್ರೆ ಏನೊಂದು ಸಂಘಟನೆಗಳಲ್ಲಿ ಏನೇನು ಗಲಾಟೆ ಆಯಿತು ಪ್ರತಿಯೊಂದು ಕೂಡ ಮಾಹಿತಿಗಳನ್ನ ಪಡೀತಾ ಇರ್ತಕ್ಕಂಥದ್ದು. ಇನ್ನ ಈ ಸ್ಥಳಕ್ಕೆ ಅಂದ್ರೆ ಈ ಮೀಟಿಂಗ್ಗೆ ಏನು ಶಿವಮೊಗ್ಗ ಡಿಸಿ ಆದಂತಹ ಅವರು ಕೂಡ ಭಾಗಿಯಾಗಿರ್ತದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಡಿಸಿ ಕೂಡ ಆಗಮಿಸಿ ಪೊಲೀಸರ ಸಭೆ ಜೊತೆಗೆ ಕೈ ಜೋಡಿಸ್ತಾ ಇರ್ತಕ್ಕಂಥದ್ದು. ಇನ್ನ ಈ ಎಷ್ಟು ದಿನಗಳ ಕಾಲ 144 ಸೆಕ್ಷನ್ ಜಾರಿಗೆ ಹಾಕಲೇಬೇಕಾಗಿರ್ತಕ್ಕಂಥ ಅನ್ನೋ ರೀತಿಯಲ್ಲಿ ಮಾಹಿತಿಗಳನ್ನ ಪಡಿತಾ ಇದ್ದಾರೆ ಚೇತನ್. ಸದ್ಯಕ್ಕೆ ಶಿವಮೊಗ್ಗದಿಂದ ಹೊರಗಡೆ ಬರ್ತಕ್ಕಂಥ ಜನರುಗಳಿಗೆ ಸುಮಾರು 6 ರಿಂದ 7 ಗಂಟೆವರೆಗೂ ಮಾತ್ರ ಅವಕಾಶ ಮಾಡಲಾಗ್ತಿರ್ತಕ್ಕಂಥ. ದೂರದಿಂದ ಬರುವಂತಹ ಊರುಗಳು ಅಂದ್ರೆ ಬೆಂಗಳೂರು ಆಗಿರ್ಬೋದು, ದಾವಣಗೆರೆ, ಚಿತ್ರದುರ್ಗ ಈ ರೀತಿಯಾಗಿ ಬರ್ತಂಥ ಊರುಗಳಿಂದ ಬರ್ತಕ್ಕಂಥವರು ಓನ್ ವೆಹಿಕಲ್ಗಳು ಮನೆಗೆ ತೆರಳಲು ಯಾವ್ಯಾವ ರೀತಿ ಸಿದ್ಧತೆ ಮಾಡ್ಕೊಬೇಕು ಅನ್ನೋ ರೀತಿಯಲ್ಲಿ ಕೂಡ ಮೀಟಿಂಗ್ ಅಲ್ಲಿ ಪ್ರಸ್ತಾವನೆ ಇಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗಾಗಲೇ ಏನು ಕಾನೂನು ಸುವ್ಯವಸ್ಥೆ ಆದಂತ ಹಿತೇಂದ್ರ ಏನಿದ್ದಾರೆ ಅವರು ಅಧಿಕಾರಿ ಏನಿದ್ದಾರೆ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಂಡು ಸಂಜೆ ನಂತರ ಏನೆಲ್ಲ ಒಂದು ಜಾರಿಗೆ ತರ್ತೇನೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರೋದು ಚೇತನ್. ಎಸ್ ಮಂಜುನಾಥ್ ಚಂದ್ರ, ಈಗಾಗಲೇ ಈ ಒಂದು ಗಲಾಟೆಯಲ್ಲಿ ಸಾಕಷ್ಟು ಜನರಿಗೆ ಗಾಯಗಳಾಗಿದ್ದಾವೆ, ಅವರ ಸ್ಥಿತಿ ಹೇಗಿದೆ? ಮತ್ತೊಂದು ಕಡೆ ಪೊಲೀಸರ ಮೇಲೆ ಕೂಡ ಒಂದಿಷ್ಟು ಹಲ್ಲೆ ಆಗಿದೆ ಅನ್ನುವಂತ ಆರೋಪ ಇದೆ, ಅಲ್ಲಿ ಏನಾದರೂ ಪೊಲೀಸರಿಗೆ ಆಗಿದೆಯಾ? ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಚೇತನ್, ನಿನ್ನೆ ಸಂಜೆ ಸುಮಾರು 7 ಗಂಟೆಗೆ ಏನೊಂದು ರ್ಯಾಲಿ ಶುರುವಾಗುತ್ತೆ ಅಂದ್ರೆ ಆ ಏರಿಯಾದಲ್ಲಿ ಒಂದು ರ್ಯಾಲಿ ಶುರುವಾದ ನಂತರ ಎಲ್ಲರೂ ಕೂಡ ಮಾಸ್ಕ್ಗಳನ್ನು ಹಾಕೊಂಡು ಓಡಾಡ್ತಾರೆ. ಬೆಳಗಿನ ಜಾವ ಸುಮಾರು 6 ಗಂಟೆಗೆ ಜನ ಓಡಾಟ ಶುರುವಾಗುತ್ತೆ ರಾಗಿಗುಡ್ಡದಲ್ಲಿ. ಮಧ್ಯಾಹ್ನ 2 ಗಂಟೆ ಆದರೂ ಕೂಡ ಯಾರು ಕೂಡ ಮಾಸ್ಕ್ ತೆಗೆಯಲ್ಲ ಆ ರೀತಿಯಾಗಿದೆ. ಇದೆಲ್ಲ ಒಂದ್ ಕಡೆ ಪ್ರೀಪ್ಲಾನ್ ಮಾಡಿದಾರ ಅನ್ನೋದು ಕೂಡ ಪೊಲೀಸರಿಗೆ ಖಚಿತ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. 2 ಗಂಟೆಯಿಂದ ಸುಮಾರು 5 ಗಂಟೆವರೆಗೂ ಕೂಡ ವಿಡಿಯೋಗಳನ್ನ ಮಾಡಕ್ ಶುರು ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು. ಮತ್ತೆ ಪಿಸಿಗಳು ಅಲ್ಲಲ್ಲಲ್ಲಲ್ಲಿ ನಿಂತ್ಕೊಂಡು ಒಂದು ಸಿಸಿಟಿವಿ ಅನ್ನ ಹಾಕೊಂಡು ಜೊತೆಗೆ ಹ್ಯಾಂಡಿಕ್ಯಾಮ್ ಅನ್ನ ಬಳಸಿಕೊಂಡು ಯಾರೆಲ್ಲ ಮಾಸ್ಕ್ ಗಳನ್ನ ಧರಿಸಿ ಓಡಾಡ್ತಾರೆ ಬರೀ ಕಣ್ಣನ್ನ ಮಾತ್ರ ಬಿಟ್ಟಿರ್ತಾರೆ ಅಂತವ್ರಿಗೆಲ್ಲ ಕೂಡ ವಾರನ್ನ ಮಾಡ್ತಾರೆ, ಮಾಸ್ಕ್ ತೆಗೆದು ಓಡಾಡು, ಯಾಕೆ ನೀನು ಈ ರೀತಿಯಾಗಿ ಮಾಡ್ತೀಯ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆಗೆ ಸುಮಾರು 5 ರಿಂದ 10 ಜನಕ್ಕೆ ಹೇಳಿದ್ರೆ ಇನ್ನು 10 ರಿಂದ 20 ಜನ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಆಗ ಪೊಲೀಸರಿಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಎಲ್ಲೋ ಒಂದ್ ಕಡೆಗೆ ಡೌಟ್ ಬರುತ್ತೆ, ಇಲ್ಲಿ ಏನೋ ನಡೀತಾ ಇದೆ ಅಂತ. ಅದಾದ ನಂತರ ಎಚ್ಚೆತ್ತಂತ ಅಧಿಕಾರಿಗಳು ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ. ಅಲರ್ಟ್ ಆಗಿ ಕೇವಲ 1 ಗಂಟೆ ಒಳಗಡೆ ಈ ರೀತಿಯಾದ ಗಲಭೆ ಶುರುವಾಗುತ್ತೆ. ಜೊತೆಗೆ ಏನೊಂದು 7 ರಿಂದ 8 ಜನಕ್ಕೆ ಈಗಾಗಲೇ ಗಾಯಾಳುಗಳು ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನ್ ರೋಹನ್ ರಾವ್ ಇದ್ದಾರೆ, ಆತನಿಗೆ ಮೊದಲು ಹಲ್ಲೆಗೆ ಒಳಗಾದಂತಹ ವ್ಯಕ್ತಿ, ಆತನಿಗೆ ಹೊಡಿತಾರೆ. ಆತನ ಈಗಾಗಲೇ ಚಿಕಿತ್ಸೆಯನ್ನು ಪಡಿತಾ ಇದೆ, ಸ್ವಲ್ಪ ಚೇತರಿಕೆ ಕೊಂಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಆತನ ಬಳಿ ಕೆಲವೊಮ್ಮೆ ಈಗಾಗಲೇ ಈಶ್ವರಪ್ಪ ಕೂಡ ಭೇಟಿ ಮಾಡಿ ಹೊರಟಿರ್ತಕ್ಕಂಥದ್ದು ಕೆಲವು ಮಾಹಿತಿಗಳನ್ನು ಕೂಡ ಪೊಲೀಸ್ ಅಧಿಕಾರಿಗಳು ನಿನ್ನೆ ರಾತ್ರಿ ಪಡೆದಿರ್ತಕ್ಕಂಥದ್ದು. ಇನ್ನು ಒಬ್ಬರು ಮಹಿಳೆಯು ಕೂಡ ಇದೇ ರೀತಿಯಾಗಿ ಹೇಟ್ ಆಗಿದೆ, ಆಕೆಯ ಬಳಿ ಕೂಡ ದೂರನ್ನ ಸ್ವೀಕಾರ ಮಾಡ್ಕೊಂಡಿರ್ತಕ್ಕಂಥದ್ದು ಪೊಲೀಸ್ ಅಧಿಕಾರಿಗಳು. ಸದ್ಯಕ್ಕೆ ನಿನ್ನೆ ರಾತ್ರಿನೇ ಸುಮಾರು 11 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆ ಒಳಗಡೆ ಸುಮಾರು 40 ರಿಂದ 50 ಜನರಷ್ಟನ್ನು ವಶಕ್ಕೆ ಪಡ್ಕೊಂಡಿದೆ ಪೊಲೀಸ್ ಅಧಿಕಾರಿಗಳು. ಏನು ಸಿಸಿಟಿವಿ ನಾನು ಮುಂಚೆ ಹೇಳಿದಾಗೆ ಏನು ಸಿಸಿಟಿವಿ ಪರಿಶೀಲನೆ ಮಾಡಿ ಯಾರೆಲ್ಲ ಅವರ ಕಣ್ಣ ಚಹರೆ ಹಾಗೂ ಅವರ ಆಕ್ಟಿವಿಟಿ ಕಂಡು ಬರುತ್ತೋ ಅವ್ರನ್ನೆಲ್ಲರನ್ನು ಕೂಡ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಚೇತನ್. ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಪ್ರತಿಯೊಬ್ಬರು ಮಾಹಿತಿಗಳನ್ನು, ಯಾಕಂದ್ರೆ ಆರೋಪಿಗಳ ಹಿನ್ನೆಲೆ ಏನು, ಈಗಾಗಲೇ ವಶಕ್ಕೆ ಪಡ್ಕೊಂಡಿರೋದು ಯಾರು, ಕೇಸ್ಗಳಲ್ಲಿದ್ದಾರಾ, ಪ್ರತಿಯೊಂದು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಚೇತನ್. ಓಕೆ, ಥ್ಯಾಂಕ್ ಯು ಮಂಜು, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತಷ್ಟು ಅಪ್ಡೇಟ್ಸ್ ನ ತಗೊಳ್ತಾ ಹೋಗ್ತೀನಿ. ಇನ್ನ ಶಿವಮೊಗ್ಗದ ರಾಗಿಗುಡ್ಡಕ್ಕೆ ಶಾಸಕ ಚನ್ನಬಸಪ್ಪ ಭೇಟಿ ಕೊಟ್ಟಿದ್ದಾರೆ, ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ, ಗಲಾಟೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಈಶ್ವರಪ್ಪ, ಗಾಯಾಳುಗಳನ್ನ ಆರೋಗ್ಯನ ವಿಚಾರಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಪೊಲೀಸರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮಾಜಿ ಸಚಿವರು. ನಿಮಗೆ ಮೊದಲು ಏಟ್ ಬೀಳಬೇಕು, ಆಗ ನಿಮಗೆ ಗೊತ್ತಾಗುತ್ತೆ ಅಂತ ಈಶ್ವರಪ್ಪ ಗರಂ ಆಗಿದ್ದಾರೆ ಆಸ್ಪತ್ರೆಯಲ್ಲಿ. ಮನೆ ಒಳಗಿದ್ದವರಿಗೆ ತಾಯಿಗೆ ನನಗೆ ಹೇಳ್ತಾರೆ ಅಂದ್ರೆ ಹೆಕ್ಕ ಹಾಕಿದ್ರು ತಾಯಿ ಬಿಡದೆ ಇರು, ಏನ್ ಮಾಡೋಣ ಹೇಳು, ಎಂತದ್ ಮಾಡು ಅಂತದ್ ಮಾಡು. ಈಗ ಯಾರ್ಯಾರು ಉದಾಹರಣೆ ಅರಶಿನ ಕೊಲೆ ಮಾಡೋದು ಬಿಟ್ಟವಾ, ಎಲ್ಲ ನನ್ನ ಮಕ್ಕಳು ಜೈಲಲ್ಲಿ ಬಿದ್ದಿದ್ದಾರೆ. ಈಗ ಏನೇನ್ ಮಾಡ್ಬೇಕು ಎಲ್ಲ ನಾವು ಮಾಡ್ತೀವಿ, ಅದ್ ನಾವು ಕತ್ತಿ ಇಟ್ಕೊಂಡು ಹೋಗಕ್ಕೆ ನಮ್ಗೆ ಯಾಕೆ ಮನಸ್ಸು ಬರ್ತಿಲ್ಲ ಅಷ್ಟೇ. ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇವರು ಪಾಕಿಸ್ತಾನಕ್ಕೆ ಹೋದ್ರೆ ಗೊತ್ತಾಗುತ್ತೆ ಅಂತ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗರಂ ಆಗಿದ್ದಾರೆ. ಇವರು ಪಾಕಿಸ್ತಾನಕ್ಕೆ ಹೋದ್ರೆ ಗೊತ್ತಾಗುತ್ತೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಗಲಭೆಗೆ ಬಳಸಿದ ಕಲ್ಲನ್ನ ತೋರಿಸಿ ಶಾಸಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ರೀತಿ ಕೆಲಸ ಮಾಡುವವರಿಗೆ ಶಿವಮೊಗ್ಗ ಸ್ಲೀಪರ್ ಸೆಲ್ ಆಗಿದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು, ಇಲ್ಲಿರೋರು ಸಹಕಾರ ಕೊಡದೆ ಹೊರಗಿನವರು ಬಂದು ಆಟ ಆಡಕ್ಕಾಗತ್ತಾ? ಇಲ್ಲಿರೋರು ಯಾಕೆ ಸಹಕಾರ ಕೊಡಬೇಕು? ಹುಷಾರ್ ಅಂತ ಹೇಳ್ಬೇಕಲ್ಲ. ಹಾಗಾಗಿ ಹೊರಗಿನವರು ಅಂತ ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಬಂದಿರೋ ಇಲ್ಲಿ ಒಳಗಿನವರು ಏನೂ ಮಾಡಿಲ್ಲ ಅಂತ ಹೇಳ್ತಿರೋದಲ್ಲ ನಾನು. ಒಳಗಿನವರು ಸಂಪೂರ್ಣವಾದಂತ ಶಕ್ತಿ ಕೊಡ್ತಿರೋದ್ರಿಂದ ಹೊರಗಿನವರು ಬಂದು ಆಟ ಆಡ್ತಾ ಇದ್ದಾರೆ. ಹೊರಗಿನವರಿಗೆ ಇಷ್ಟೊಂದು ತಾಕತ್ತು ಇಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ ಹೇಳದ್ನಲ್ಲ. ಅನೇಕ ಸಂದರ್ಭದೊಳಗಡೆ ಶಿವಮೊಗ್ಗ ಈ ರೀತಿ ಆತಂಕವಾದವನ್ನು ನಿರ್ಮಾಣ ಮಾಡುವಂಥವರಿಗೆ ಶಿವಮೊಗ್ಗ ಸ್ವರ್ಗ ಆಗಿ ಪರಿಣಮಿಸಿದೆ. ಇವತ್ತು ಇಲ್ಲಿರೋನೇ ಕಾರಣ ಅದಕ್ಕೆ. ಇಲ್ಲಿರೋರು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳದೆ ಹೋದರೆ ಯಾರು ಆ ರೀತಿ ಕೃತ್ಯವನ್ನು ಮಾಡೋಕ್ಕೆ ಪ್ರಯತ್ನ ಶಿವಮೊಗ್ಗಕ್ಕೆ ಬರ್ತಾರೆ ಅಂಥವ್ರ ಬಗ್ಗೆ ಎಚ್ಚರಿಕೆ ತಗೋಬೇಕು. ಅವ್ರ ಜೊತೆ ಕೈ ಜೋಡಿಸಿದ್ದೆ ಆದರೆ ಶಿವಮೊಗ್ಗದವರುಗಳಿಗೆ ಶಾಂತಿ ಕಾಪಾಡ್ತಿರೋವಂಥವ್ರು ಎಲ್ರಿಗೂ ಕೂಡ ಯೋಚನೆ ಮಾಡ್ತಾರೆ. ಶಿವಮೊಗ್ಗ ಶಾಂತಿ ಬೇಕು ಅಂತ ಯೋಚನೆ ಮಾಡ್ತಿದ್ರು ಕೂಡ ಈ ರೀತಿ ಕೃತ್ಯಗಳನ್ನು ಮಾಡುವಂಥವರಿಗೆ ಸಹಿಸ್ಕೊಳ್ಳೋಕ್ಕಾಗತ್ತಾ? ಹೇಳ್ತಾ ಹೋದರೆ ಎಷ್ಟು ಸಂಗತಿಗಳಿದೆ ಶಿವಮೊಗ್ಗದಲ್ಲಿ. ಹಾಗಾಗಿ ಹೊರಗಿನವರು ಇಲ್ಲಿಗೆ ಕುಮ್ಮಕ್ಕೆ ನೀಡ್ತಾ ಇದ್ದಾರೆ ಅನ್ನೋದು ಮಾತನ್ನು ಹೇಳಿದ್ದೇನೆ. ಅವರೇ ಬಂದು ಮಾಡೋ ಅವ್ರು ಬಂದು ಮಾಡಿರುವಂಥದ್ದು ಸತ್ಯ. ಈ ಹಿಂದಿನ ದಿನಗಳಲ್ಲಿ ಅವರುಗಳು ಮಾಡಿರುವಂಥದ್ದು ಇಲ್ಲಿರೋರ ಆಶ್ರಯ ತಾಣ ಕೊಟ್ಟಿದ್ದಂಥ ಕಾರಣಕ್ಕೋಸ್ಕರ ಇಲ್ಲಿರೋರು ತುಂಬ ಆಟ ಆಡ್ತಾ ಇದ್ದಾರೆ. ಅವರಿಗೆ ಸರಿಯಾದಂಥ ರೀತಿಯೊಳಗಡೆ ಹದ್ದುಬಸ್ತು ಮಾಡದೆ ಹೋದರೆ ಶಿವಮೊಗ್ಗದಲ್ಲಿ ಶಾಂತಿ ಸಮಸ್ಯೆ ಆಗಿಬಿಡುತ್ತೆ ಅನ್ನೋಂತ ಭಯಶ್ವರ ಆಗ್ತಾ ಇದೆ ನನಗೆ. ತನಿಖೆ ಆಗ್ರಹ ಮಾಡ್ತೀರಾ ಸರ್? ಯಾವ ಥರ ತನಿಖೆ ಆಗಬೇಕಿದೆ ಅಂತ ಹೇಳ್ಬಿಟ್ಟು ಅಂತ ತನಿಖೆಗಳ ಬಗ್ಗೆ ಇಲ್ಲಿ ತನಿಖೆ ಯಾವತ್ತೂ ಕೂಡ ಆಗಿದೆ. ಎನ್ ಐ ಎ ಈಗಾಗಲೇ ಶಿವಮೊಗ್ಗದ ಒಟ್ಟು ಪರಿಸ್ಥಿತಿ ಸೂಕ್ಷ್ಮ ಪರಿಸ್ಥಿತಿನ ಅರ್ಥ ಮಾಡಿಕೊಂಡಿದೆ. ಎಲ್ಲ ಉನ್ನತ ಮಟ್ಟದ ತನಿಖೆಗಳು ಆಗೇ ಇದೆ, ಆಗ್ತಾನೇ ಇದೆ. ಇದ್ರ ಬಗ್ಗೆನೂ ತನಿಖೆ ಆಗಲಿ. ಯಾವ ಹಂತದ ತನಿಖೆ ಮಾಡಿದ್ರು ನಾವು ಅದಕ್ಕೆ ನಾವು ತಯಾರಿದೆ. ನಾನು ಇಂಥದ್ದೇ ಆಗಬೇಕು ಅಂತ ನಾನು ಅಪೇಕ್ಷೆ ಪಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಹಂತದ ತನಿಖೆ ಆಗೋಗ್ಬಿಟ್ಟಿದೆ. ಇನ್ನಾದ ಬಾಕಿ ಇದೆ ಶಿವಮೊಗ್ಗದಲ್ಲಿ ತನಿಖೆ ಮಾಡೋಂಥದ್ದು? ನೀವು ಕುಕ್ಕರ್ ಬ್ಲಾಸ್ಟರ್ ಶಿವಮೊಗ್ಗದಲ್ಲಿ ಸಿಗ್ತಾನೆ? ಎಲ್ಲೆಲ್ಲಿ ಬೇರೆ ಕಡೆಗಳಲ್ಲಿ ಅನಾಹುತಗಳನ್ನು ಮಾಡ್ತಾರೆ ಅಂತವ್ರು ಶಿವಮೊಗ್ಗದಲ್ಲೇ ಸಿಗ್ತಾರೆ? ಇನ್ನೇ ಅಂತ ತನಿಖೆ ಹೇಳಬೇಕು ನಿಮಗೆ ಕಾಮನ್. ಇನ್ನು ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಮಂಡ್ಯದಲ್ಲೂ ಪ್ರತಿಭಟನೆ ಮುಂದುವರೆದಿದೆ. ಶ್ರೀರಂಗಪಟ್ಟಣದ ಸ್ನಾನಘಟ್ಟದ ಕಾವೇರಿ ನದಿಯಲ್ಲಿ ಪ್ರಗತಿಪರ ಮತ್ತು ಕನ್ನಡ ಪರ ಸಂಘಟನೆಗಳು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದವು. ಕಾವೇರಿ ನದಿಗೆ ಎಳ್ಳು ಜೀರಿಗೆಯನ್ನು ಬಿಟ್ಟು ತಿಥಿ ಕಾರ್ಯ ಮಾಡಿ ಧಿಕ್ಕಾರವನ್ನ ಕೂಗಿದ್ದಾರೆ. ಇತಹಾವೇರಿಯಲ್ಲೂ ಕಾವೇರಿ ನೀರಿಗಾಗಿ ಪ್ರತಿಭಟನೆ ಮುಂದುವರೆದಿದೆ. ಜಿಲ್ಲಾ ಪೋಸ್ಟ್ ಆಫೀಸ್ ಬಳಿ ಕರವೇ ನಾರಾಯಣಗೌಡರ ಬಣದ ಕಾರ್ಯಕರ್ತರು ರಕ್ತ ಪತ್ರ ಚಳುವಳಿಯನ್ನು ನಡೆಸಿದರು. ಪ್ರಧಾನಿ ಮಧ್ಯಸ್ಥಿಕೆ ವಹಿಸಿ ಸಂಕಷ್ಟ ಸೂತ್ರ ಜಾರಿಗೊಳಿಸುವಂತೆ ರಕ್ತದಿಂದ ಪತ್ರವನ್ನು ಬರೆದು ಒತ್ತಾಯ ಮಾಡಿದರು. ಕಾವೇರಿ ನೀರು ಉಳಿಸೋದಕ್ಕಾಗಿ ನಾರಾಯಣಗೌಡ ಬಣದ ಕರವೇ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿಗೆ ರಕ್ತದಲ್ಲಿ ಪತ್ರ ಬರೆದಿದ್ದಾರೆ. ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಕರವೇ ಕಾರ್ಯಕರ್ತರು ಮೋದಿಗೆ ರಕ್ತದಲ್ಲಿ ಪತ್ರ ಬರೆಯುವ ಮೂಲಕ ನಮ್ಮ ಕಾವೇರಿ ನೀರನ್ನ ನಮಗೆ ಉಳಿಸಿ ಎಂಬ ಸಂದೇಶವನ್ನ ರವಾನಿಸಿದ್ರು. ಇನ್ನು ಬೆಂಗಳೂರಿನ ಕುರುಬರಗಳ್ಳಿಯಲ್ಲಿ ಕೂಡ ಕರವೇ ಕಾರ್ಯಕರ್ತರು ಹಾಗೂ ಚಾಲುಕ್ಯ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ನ ಯುವಕರು ರಕ್ತದಲ್ಲಿ ಪ್ರಧಾನಿಗೆ ಪತ್ರ ಬರೆದರು. ನಟ ನಾಗಭೂಷಣ್ ಕಾರು ಅಪಘಾತಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಸ್ಟೇಷನ್ನಿಂದ ಬೇಲ್ ಸಿಕ್ಕಿದೆ. ಸ್ಟೇಷನ್ ಬೇಲ್ ಕೊಟ್ಟ ಮೇಲೆ ಮಂಗಳವಾರ ವಿಚಾರಣೆಗೆ ಬರುವಂತೆ ಕುಮಾರಸ್ವಾಮಿ ಲೇಔಟ್ ಸಂಚಾರಿ ಪೊಲೀಸರು ನೋಟಿಸ್ ಅನ್ನು ನೀಡಿದ್ದಾರೆ. ನಿರ್ಲಕ್ಷ್ಯ ಹಾಗೂ ರ್ಯಾಶ್ ಡ್ರೈವಿಂಗ್ ಅಡಿ ಪ್ರಕರಣ ದಾಖಲಾಗಿದ್ದು ಸದ್ಯ ಸ್ಟೇಷನ್ ಬೇಲ್ ಮೇಲೆ ನಟ ನಾಗಭೂಷಣ್ ಅನ್ನ ಪೊಲೀಸರು ಹೊರಬಿಟ್ಟಿದ್ದಾರೆ. ಇನ್ನು ಘಟನೆ ಸಂಬಂಧ ಈಗಾಗಲೇ ಸಂಚಾರಿ ಪೊಲೀಸರು ನಾಗಭೂಷಣ್ನಿಂದ ಪ್ರಾಥಮಿಕ ಹೇಳಿಕೆಯನ್ನ ಪಡೆದಿದ್ದಾರೆ. ಇನ್ನು ಪ್ರೇಮ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಪ್ರೇಮ, ಮಗ, ಮಗಳು ಮತ್ತು ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಪ್ರೇಮ ಮರಣೋತ್ತರ ಪರೀಕ್ಷೆಯೇ ಮುಕ್ತಾಯವಾಗಿದ್ದು ಮೃತದೇಹವನ್ನ ಕುಟುಂಬಸ್ಥರಿಗೆ ರವಾನಿಸಲಾಗಿದೆ. ಇನ್ನು ಕೆಲ ಹೊತ್ತಿನಲ್ಲೇ ಹರಿಶ್ಚಂದ್ರ ಘಾಟ್ನಲ್ಲಿ ಅಂತ್ಯ ಸಂಸ್ಕಾರ ಕೂಡ ನೆರವೇರಲಿದೆ. ಇನ್ನು ಡಿಸಿಪಿ ಶಿವಪ್ರಕಾಶ್ ದೇವರಾಜ್ ಮಾತನಾಡಿದ್ದು ಅತಿ ವೇಗವೇ ಅಪಘಾತಕ್ಕೆ ಕಾರಣ ಅಂತ ಹೇಳಿಕೆಯನ್ನು ನೀಡಿದ್ದು. ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಕಟೌಟ್ ವಿವಾದ ಶುರುವಾಗಿದೆ. ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಟಿಪ್ಪು ಇಬ್ಬರು ಸೈನಿಕರನ್ನ ಟಿಪ್ಪು ಕೊಲ್ಲುತ್ತಿರುವಂತಹ ಕಟೌಟ್ ಹಾಗೂ ದೊಡ್ಡದಾದ ಟಿಪ್ಪುವಿನ ಖಡ್ಗದ ಆಕೃತಿಯನ್ನ ಹಾಕಿದ್ರು. ಈ ವಿಚಾರಕ್ಕೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು. ಕಟೌಟ್ ಮೇಲೆ ಎಸ್ಪಿ ಮಿಥುನ್ ಕುಮಾರ್ ಬಿಳಿ ಬಣ್ಣವನ್ನ ಬಳಸಿದ್ರು. ಇದರಿಂದ ಮುಸ್ಲಿಮರು ವಿರೋಧವನ್ನ ವ್ಯಕ್ತಪಡಿಸಿ ರೋಡಲ್ಲೇ ಕೂತು ಪ್ರತಿಭಟನೆಯನ್ನ ನಡೆಸಿದ್ರು.
ದೊಡ್ಡ ಗಲಾಟೆಯಾದ ಬಳಿಕ ಎಸ್ಪಿ ಮಿಥುನ್ ಕುಮಾರ್ ಮನವೊಲಿಕೆಯ ಯತ್ನವನ್ನು ಕೂಡ ನಡೆಸಿದರು. ಮುಸ್ಲಿಂ ಮುಖಂಡರ ಜೊತೆ ಎಸ್ಪಿ ಮಿಥುನ್ ಮಾತುಕತೆ ಬೆನ್ನಲ್ಲೇ ಕಟೌಟ್ ರಕ್ತದಲ್ಲೇ ಶೇರ್ ಟಿಪ್ಪು ಎಂದು ಬರೆಯಲಾಗಿದೆ. ಪೊಲೀಸರು ಹಚ್ಚಿದ್ದ ಬಿಳಿ ಬಣ್ಣದ ಮೇಲೆ ರಕ್ತದಲ್ಲಿ ಯುವಕ ಬರೆದಿದ್ದಾನೆ. ಭಾರೀ ವಿವಾದದ ಕಾರಣ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಭಾರೀ ಭದ್ರತೆಯನ್ನ ಮಾಡಲಾಗಿದೆ. ಬೇಲೂರು ಶಾಸಕ ಎಚ್ ಕೆ ಸುರೇಶ್ ವಿರುದ್ಧ ಸವಿತಾ ಸಮಾಜದ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಆರೋಪ ಕೇಳಿಬಂದಿದೆ. ಶಾಸಕರು ಸವಿತಾ ಸಮಾಜ ಸಂಘದ ಪದಾಧಿಕಾರಿಗಳು ಹಾಗೂ ಮುಖಂಡರ ಸಮ್ಮುಖದಲ್ಲಿ ಕೈ ಮುಗಿದು ಕ್ಷಮೆಯಾಚಿಸಿದ್ದರು. ನಿಷೇಧಿತ ಪದ ಬಳಕೆ ಮಾಡಿರುವುದು ಉದ್ದೇಶಪೂರ್ವಕವಾಗಿಲ್ಲ, ನನ್ನಿಂದಲೇ ತಪ್ಪಾಗಿದೆ, ಮುಂದೆ ಯಾರೂ ಈ ರೀತಿ ತಪ್ಪು ಮಾಡಬಾರದು ಅಂತ ಹೇಳಿಕೆಯನ್ನು ನೀಡಿದರು. ಕಾರವಾರದಲ್ಲಿ ಪುತ್ತೂರಿನಲ್ಲಿ ಮಹಿಳೆಯನ್ನ ಲೈಂಗಿಕವಾಗಿ ಬಳಸಿಕೊಂಡು ಬ್ಲಾಕ್ ಮೇಲ್ ಮಾಡಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ. ಪುತ್ತೂರಿನ ಪ್ರಶಾಂತ್ ಭಟ್ ಕ್ಲಬ್ ಹೌಸ್ನಲ್ಲಿ ಮಹಿಳೆ ಜೊತೆ ಸ್ನೇಹ ಬೆಳೆಸಿ ಪ್ರೀತಿಯ ನಾಟಕವಾಡಿ ಲೈಂಗಿಕವಾಗಿ ಬಳಸಿ ಖಾಸಗಿ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದಂತೆ. ಈ ಬಗ್ಗೆ ಕಾರವಾರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೌಡಿಗಳ ಅಟ್ಟಹಾಸ ಮುಂದುವರಿತಾನೆ ಇದೆ. ಡಿಜೆ ಹಳ್ಳಿಯ ರೌಡಿ ಶೀಟರ್ ಸುಹೇಲ್ ಅಲಿಯಾಸ್ ಪಪ್ಪಾಯ ಎಂಬ ತಾಯಿದು ಮಿಲಾದ ದಿನವೇ ಲಾಂಗ್ ಹಿಡಿದು ಪೋಸ್ ಕೊಟ್ಟಿದ್ದ. ಸಾಲದಕ್ಕೆ ಲಾಂಗ್ ಹಿಡಿದು ರೌಡಿ ಫಯಾಸ್ ತಾಯಿಗೆ ಬೆದರಿಕೆ ಹಾಕಿದ್ದಾನಂತೆ. ಇದರಿಂದ ಕೋಪಗೊಂಡಿದ್ದ ಫಯಾಸ್ ಮತ್ತು ಟೀಮ್ನಿಂದ ಸುಹೇಲ್ ಹತ್ಯೆ ಮಾಡಲಾಗಿತ್ತು. ಸದ್ಯ ಫಯಾಸ್ ಕರೀಂ ಮುಸ್ತಾಫನನ್ನ ಡಿಜೆ ಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ನಮ್ಮದು ಜಾತ್ಯಾತೀತ ಸರ್ಕಾರ, ಯಾರಿಗೂ ತೊಂದರೆ ಆಗುವುದಿಲ್ಲ ಎಂದು ಶಾಮನೂರು ಶಿವಶಂಕರಪ್ಪ. ವೆಲ್ಕಮ್ ಬ್ಯಾಕ್. ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಗಲಭೆ ಸಂದರ್ಭದಲ್ಲಿ ಶಾಂತಮ್ಮ ಎಂಬುವವರ ಮೇಲೆ ಹಲ್ಲೆಯಾಗಿದೆ. ನ್ಯೂಸ್ 18 ಜೊತೆ ಹಲ್ಲೆಗೊಳಗಾದ ಶಾಂತಮ್ಮ ಮಾತನಾಡಿದ್ದಾರೆ, ನಮ್ಮ ಮನೆ ಬಳಿ ಬಂದು ಹತ್ತಾರು ಜನ ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಿದ್ರು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಂತಮ್ಮ ನ್ಯೂಸ್ 18 ಜೊತೆ ಮಾತನಾಡಿರುವಂಥದ್ದು. ಈ ರೀತಿಯಾಗಿ ನಮ್ಮ ಮನೆ ಮುಂದೆ ಮಾತನಾಡಬೇಡಿ ಅಂತ ಹೇಳಿದೆ, ಇಷ್ಟು ಹೇಳಿದ್ದಕ್ಕೆ ನನ್ನ ಮೇಲೆ ಕೋಪಗೊಂಡು ಹಲ್ಲೆ ಮಾಡಿದ್ರು. ನ್ಯೂಸ್ 18ಗೆ ಗಾಯಾಳು ಶಾಂತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದುತ್ವ ಬಗ್ಗೆ ಬೈತಾ ಇದ್ರು ಹುಡುಗರೆಲ್ಲ, ಒಂದ್ 20-30 ಜನ ಹುಡುಗರು. ಒಂದ್ ಸ್ವಲ್ಪ ದೂರ ಅಷ್ಟೇ, ಒಂದ್ 10 meters ಇರ್ಬೋದು ಅಷ್ಟೇ ದೂರದಲ್ಲಿ. ಅದ ಆತರ ಎಲ್ಲ ಬೈಬೇಡ್ರಿ, ನಿಮ್ ಫಂಕ್ಷನ್ ಮಾಡ್ತಿದ್ರೆ ಮಾಡ್ರಿ ಎಂದಿದ್ದಕ್ಕೆ ಅಷ್ಟೇ ಹೇಳಿದ್ ಸರ್. ಇದ್ದಕ್ಕಿದ್ದಂಗೆ ಆಕ್ರೋ ಆಕ್ರೋ ಅಂತೇಳಿ ಅವ್ರ ಭಾಷೆಯಲ್ಲಿ ಒಂದ್ 10-20 ಜನ ಹುಡುಗರು ಎಲ್ಲ ಬಾಯಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ, ಬಟ್ಟೆ ಕಟ್ಕೊಂಡಿದ್ದಾರೆ. ಹುಡುಗರು ಮಕಾನೇ ಕಾಣ್ತಾ ಇಲ್ಲ, ಬ್ಯಾಟು ಅಡಿಕೆ ದಬ್ಬೆ ಚಾಕು ಚೂರು ಎಲ್ಲ ಇದೆ ಕೈಯಲ್ಲಿ. ಅಷ್ಟೇ ಗೊತ್ತು ನನಗೆ, ಒಂದು 1/2 hour ನೆನಪೇ ಇರಲಿಲ್ಲ ಹೊಡೆದಿದ್ದು ಹೊಡೆತಕ್ಕೆ. ಆಮೇಲೆ ಅಕ್ಕಪಕ್ಕದವರು ಎಬ್ಬರಿಸಿ ನೀರು ಕುಡಿಸಿದ್ದಾರೆ. ನನಗೆ ಬಿಡ್ಸೋಕೆ ಇನ್ನೊಬ್ಬ ಹುಡುಗ ಬಂದು ಅವನಿಗೆ ತಲೆ ಬಿಚ್ಚಿದ್ದಾರೆ, ಕೊಡ್ತಾ ಬಿದ್ದಿದೆ ಸರ್. ಮೇನ್ ರೋಡಲ್ಲಿ ಆಗಿದ್ದು ಬಿಟ್ಟು ಒಳಗಡೆ ನಾವು 6th cross ಒಳಭಾಗ ಇರೋದು, ಅಲ್ಲಿಗೆ ಬಂದು ಗಲಾಟೆ ಮಾಡಿದ್ರು ಸರ್ ನಮಗೆ. ಒಂದ್ 20 ಏನ್ ವಿಚಾರ ಅಂದ್ರೆ ಜಾತಿ ಬಗ್ಗೆ ಹಿಂದುತ್ವ ಬಗ್ಗೆ ಬೈತಾ ಇದ್ರು ಅವರು. ನೀವು ಫಂಕ್ಷನ್ ಮಾಡ್ತಿದ್ದೀರಾ, ಫಂಕ್ಷನ್ ಮಾಡ್ರಿ, ಜಾತಿ ನಿಂದನೆ ಮಾಡಬೇಡ್ರಿ ಅಂತ ಹೇಳಿ ಇಷ್ಟೇ ಹೇಳಿದ್ ಸರ್ ನಾನು. ಅದಕ್ಕೆ ಅವರು ಕೆಟ್ಟದಾಗಿ ಏನೇ ಹಾಕ್ರ ಹಾಕ್ರ ಅಂತೇಳಿ ಇಟ್ಕೊಂಡು ಅವ್ರ ಭಾಷೆಲ್ಲಿ ಆತರ ಬೈಕೊಂಡೇನೆ ಹೊಡೆದ್ರು ಸರ್ ನನಗೆ. ನಮ್ಮನೇಲಿ ನಮ್ಮನೇಲಿ ಸ್ನಾನಕ್ಕೆ ಹೋಗಿದ್ರು ನಾವು, ನನ್ನ ಅವರು ಸ್ನಾನಕ್ಕೆ ಹೋಗಿದ್ದಾರೆ, ನನ್ನ ಮಗ ಬಂದು ಬಿಡ್ಸೋದಿಗೆ ನನಗೆ ಜ್ಞಾನ ತಿರ್ಪೋಯ್ತು. ನಮ್ಮ ಮಕ್ಕಳು ಹಂಗೆಲ್ಲ ಯಾರೂ ಹೊರಗಡೆ ಬರಲ್ಲ ಸರ್, ನನ್ನ ಮಗ ಸಣ್ಣವನೊಬ್ಬ ಇದ್ದ ಅಷ್ಟೇ. ನಾನು ಇಲ್ಲಿಂದ ಒಂದು 10 meters ದೂರದಲ್ಲಿದ್ದೀನಿ ಅಷ್ಟೇ ಮನೆಯಿಂದ. ಶಿವಮೊಗ್ಗ ಗಲಾಟೆ ಬಗ್ಗೆ ಗಾಯಾಳು ಮಾತನಾಡಿದ್ದಾರೆ. ನ್ಯೂಸ್ 18 ಜೊತೆ ಗಾಯಾಳುಗಳು ಮಾತನಾಡಿರುವಂಥದ್ದು ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ 7-8 ಜನರಿಂದ ನಮ್ಮ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಗಾಯಾಳು. ರೋಹನ್ ಎಂಬಾತನನ್ನ ಟಾರ್ಗೆಟ್ ಮಾಡಿದ್ರು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು, ರೋಹನ್ ಮನೆ ಬಳಿ ಹೋದಾಗ ಹಲ್ಲೆ ಮಾಡಿದ್ರು ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಗಾಯಕ್ಕೆ ಒಳಗಾಗಿರುವಂಥವರು ಹಸಿರು ಶಾಲ್ನಿಂದ ಮುಖ ಮುಚ್ಚಿಕೊಂಡು ಬಂದಿದ್ರು, ಆ ಒಂದು ಸಂದರ್ಭದಲ್ಲಿ ಹಲ್ಲೆ ಮಾಡಿದ್ರು. ರಾಗಿಗುಡ್ಡದಲ್ಲಿ ಏಕಾಏಕಿ ಕಲ್ಲು ತೂರಾಟ ಆಯಿತು. ಶಿವಮೊಗ್ಗ ಗಲಾಟೆ ಬಗ್ಗೆ ಗಾಯಾಳು ಮಾತನಾಡಿರುವಂಥದ್ದು, ಮನೆಗಳ ಮೇಲೆ ಕಲ್ಲು ತೂರಿದ್ರು, ಕಲ್ಲು ದೊಣ್ಣೆಗಳಿಂದ ಹಲ್ಲೆ ಮಾಡಲಾಯಿತು ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ ಗಾಯಾಳುಗಳು.
ಏನೊಂದು ನಿನ್ನೆ ಶಿವಮೊಗ್ಗ ನಗರದಲ್ಲಿ ಅದರಲ್ಲೂ ಕೂಡ ರಾಗಿಗುಡ್ಡ ಏನೊಂದು ಪ್ರದೇಶ ಇದೆ ಅಲ್ಲಿ ಒಂದು ಗಲಭೆ ವಿಚಾರವಾಗಿ ಸಾಕಷ್ಟು ಜನರ ಮೇಲೆ ಹಲ್ಲೆ ಆಗಿತ್ತು. ಹಲ್ಲೆ ಸಂಬಂಧಪಟ್ಟಾಗೆ ನೀವು ನೋಡ್ತಾ ಇದ್ರೆ ವಿಜುವಲ್ಸ್ ಅಲ್ಲಿ ಏನು ಹಲ್ಲೆ ಒಳಗಾದಂತ ವ್ಯಕ್ತಿಗಳು ಇಲ್ಲಿದ್ದಾರೆ. ಆಸ್ಪತ್ರೆ ಮೆಗಾನ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಸಾಕಷ್ಟು ಒಂದು ವಿಜುವಲ್ಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಅವರಿಗೆ ಮನೆಯೊಳಗಡೆ ನುಗ್ಗಿ ಒಂದು ಹೊಡೆದಿರ್ತಕ್ಕಂಥದ್ದು, ಜೊತೆಗೆ ಕಲ್ಲಲ್ಲಿ ಹೊಡೆದಿರ್ತಕ್ಕಂಥದ್ದು, ಮತ್ತೆ ಆ ಪೊಲೀಸರ ಮೇಲೆ ಒಂದು ಕಲ್ಲು ತೂರಾಟದಲ್ಲಿ ಅದರಲ್ಲೂ ಕೂಡ ಇಬ್ಬರಿಗೆ ಏಸೆಗೆ ಏಟ್ ಆಗಿರ್ತಕ್ಕಂಥದ್ದು, ಕೆಲವರು ಏನೊಂದು ರಕ್ತ ತಲೆಗೆ ಏಟಾಗಿ ರಕ್ತ ಸೋರದಲ್ಲಿ ಇದ್ಕೊಂಡು ಇದ್ರನ್ನ ಕೂಡ ಕಂಪ್ಲೀಟ್ ಆಗಿ ಏನೊಂದು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಪೊಲೀಸರ ಒಂದು ಸರ್ಪಗಾವಲಿನಲ್ಲಿ ಇವರಿಗೆ ಒಂದು ಚಿಕಿತ್ಸೆಯನ್ನು ನೀಡ್ತಾ ಇರ್ತಕ್ಕಂಥದ್ದು ಸಾಧ್ಯವಾದ ಅವ್ರನ್ನೇ ಕೂಡ ಮಾತನಾಡೋಕ್ಕೆ ಪ್ರಯತ್ನ ಪಡ್ತೀವಿ. ನಿನ್ನೆ ಎಷ್ಟು ಗಂಟೆಗೆ ಗಲಾಟೆ ಆಯ್ತು, ಏನಾಯ್ತು, ನಿಮ್ಮ ಮೇಲೆ ಯಾರು ಕಲ್ಲೆಸಿದ್ರು, ಏನಾದ್ರು ಗುರುತಿಸ್ತೀರಾ ಅವ್ರನ್ನ? ಗುರುತಿಸಕ್ಕೆ ಅಂದ್ರೆ ಒಂದು ಹದಿನೈದು ಜನ ಇದ್ರು, ಗೇಟ್ ಆರಿ ಮನೆ ಒಳಗೆ ಇದ್ದವ್ರನ್ನೆಲ್ಲ ಕರ್ಕೊಂಡ್ಬಂದು ಹಿಡಿತವ್ರು. ಹೆಣ್ಮಕ್ಳು ಅಂತ ಏನಿಲ್ಲ, ಏನಿಲ್ಲ, ಬರೋನ್ ಅವ್ರ ತಾಯಿ ಮೇಲೆ, ತಂಗಿಯ ಮೇಲೆ, ಅಕ್ಕನ ಮೇಲೆ, ಎಲ್ಲರ ಮೇಲೂ ಅಲ್ಲೇ ಆಗಿದೆ. ನಮಗೂ ಹೇಳ್ಕೊಂಡು ಅಲ್ಲೇ ಮಾಡಿದ್ದಾರೆ. ರೋಹನ್ ಅವ್ರ ಮನೆ ಹತ್ರ ಗಲಾಟೆ ಆಗ್ತಿದೆ ಅಂತ ಗೊತ್ತಾದಾಗ ನಾವು ಓದಿ ರೋಹನ್ ಅವ್ರ ಮನೆ ಹತ್ರ ಆ ಸ್ಪಾಟಿಗೆ ಹೋದ ಅವರಿದಾರಲ್ಲ ಅವರೇ ರೋಹನ್ ಅವರು. ಆ ಸ್ಪಾಟಿಗೆ ಹೋದಾಗ ಅವ್ರು ಬಂದರು. ರೋಹನ್ ಅವ್ರ ಅಮ್ಮ ಗೇಟ್ ಹಾಕಕ್ಕೆ ಹೋದಾಗ ರೋಹನ್ ಮೇಲೆ ರೋಹನ್ ಅಮ್ಮವ್ರ ತಾಯಿ ಮೇಲೆ ಹಲ್ಲೆ ಮಾಡಕ್ಕೆ ಹೋದಾಗ ಅವನೋದ, ಅವನೋದ ಮೇಲೆ ನಮ್ಮ ರೋಹನ್ ಮೇಲೆ ಹೋದ ನಾವು ಹೋದ್ಮೇಲೆ ಅಷ್ಟು ಜನ ಬಂದು ಗೇಟ್ ಆರಿ ಕಲ್ಲು ದೊಡ್ಡನೆಲ್ಲ ಹಿಡ್ಕೊಂಡ್ರು. ಸೊ ಇವರು ಒಂದು ಕಡೆ ಹೇಳ್ತಾ ಇದ್ರೆ, ಮತ್ತೊಬ್ರು ಇದಾರೆ ಅವ್ರನ್ನ ಕೂಡ ಮಾತಾಡ್ಸೋಣ. ಯಾಕೆಂತ ಹೇಳಿದ್ರೆ ಕೆಲವರು ಮಂಕಿ ಕ್ಯಾಪ್ ಹಾಕೊಂಡ್ಬಂದು ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ರೆ, ಅಂದ್ರೆ ಹಸಿರು ಶಾಲ್ ಹಾಕಂದು ಹೊಡೆದಿರೋದು ಅವ್ರ ಮುಖಕ್ಕೆಲ್ಲ, ಹಸಿರು ಶಾಲ್ ಹಾಕಂದು ಮುಖ ಮುಚ್ಕಂದು ಹೊಡೆದಿರೋದು ಸರ್. ಸುಮಾರು ಇದ್ರು ಸರ್, ಒಂದು 200-300 ಜನ ಮೇಲೆ ಇದ್ರು ಸರ್. ಅವ್ರು ಕಲ್ಲಲ್ಲಿ ಹೊಡೆದಿದ್ದಾರೆ, ದೊಣ್ಣೆಲ್ಲಿ ಹೊಡೆದಿದ್ದಾರೆ, ಎಲ್ಲ ಏನ್ ಸಿಗತ್ತೋ ಅದ್ರಲ್ಲೆಲ್ಲ ಹೊಡೆದಿರು. ಅಲ್ಲಿ ನಮ್ ರೋಹನಿಗೆ ಹೊಡೆತ ಬಿದ್ದಿದೆ ಅಂತೇಳಿ ನ್ಯೂಸ್ ಬಂತು. ಅದನ್ನ ನೋಡೋಕ್ಕೋಸ್ಕರ ಹೋಗಿದ್ ನಾವು. ಅವನಿಗೆ ಹೊಡೆತ ಬಿತ್ತಲ್ಲ ಅಂತೇಳಿ ಅವಾಗ ನಮಗೆ ಹೊಡೆದಿ ಅಲ್ಲಿ. ಸೊ ಒಟ್ಟಾರೆಯಾಗಿ ಇಲ್ಲಿ ಅಡ್ಮಿಟ್ ಆಗಿರ್ತಕ್ಕಂತ ಏನು ಗಾಯಾಳುಗಳು ಹೇಳೋ ಪ್ರಕಾರ ಇಲ್ಲೊಬ್ರು ರೋಹನ್ ಅಂತ ಇದ್ದಾರೆ. ಆ ರೋಹನ್ಗೆ ಏನೊಂದು ಕಲ್ಲಿನಲ್ಲಿ ಹಾಗೂ ದೊಂಡೆಗಳಲ್ಲಿ ಹೊಡಿತಾರೆ. ಅದಾದ್ಮೇಲೆ ಮಾಹಿತಿ ರವಾನೆ ಆಗುತ್ತೆ. ಆ ರೋಹನ್ ಕೂಡ ನಮ್ ಜೊತೆಗೆ ಇದ್ದಾರೆ. ರೋಹನ್ ಅವ್ರನ್ನ ಮಾತಾಡ್ಸೋಣ. ಪ್ರಮುಖವಾಗಿ ಏನಾಯ್ತು, ಎಷ್ಟು ಗಂಟೆಗಾಯ್ತು, ಮತ್ತೆ ಯಾಕೆ ರೋಹನ್ ಅನ್ನ ಅಟ್ಯಾಕ್ ಮಾಡ್ತಾರೆ, ರೋಹನ್ ಏನಾದ್ರು ಟಾರ್ಗೆಟ್ ಏನೊಂದು ರಾಗಿಗುಡ್ಡ ಪ್ರದೇಶದಲ್ಲಿ, ಅವ್ರನ್ನೇ ಕೂಡ ಕೇಳೋಣ. ರೋಹನ್, ಯಾಕೆ ನಿಮ್ಮ ಮನೆ ಅಷ್ಟು ಜನ ಬಂದು ನಿನ್ನ ಹೊಡಿತಾರೆ, ಯಾಕೆ ರಾಗಿಗುಡ್ಡದಲ್ಲಿ ನಿನ್ನೇ ಟಾರ್ಗೆಟ್ ಮಾಡ್ತಾರ ಅಂತ? ಅವ್ರನ್ನ ಕೇಳ್ಬೇಕು ಸರ್. ಮನೆ ಹತ್ರ ಇದ್ದವ್ರನ್ನ ಮನೆ ಹತ್ರ ಬಾಕ್ಲಿನ ಇದ್ದವ್ರನ್ನ ಕರ್ದಿ ಹೊಡೆದಿದ್ದು, ಮತ್ತೆ ಚಾಕುವಿಂದ ಹೊಡೆದಿದ್ದು ತಲೆಗೆ. ನಮ್ಮ ತಾಯಿ ಇದ್ರು, ಎಲ್ಲ ಹುಡುಗರು ಇದ್ರು, ಇಷ್ಟೇ ಪೊಲೀಸ್ ಇದ್ರು, ಅವ್ರಿಗೆ ತಡೆಯಕ್ಕಾಗಲಿಲ್ಲ. 7-8 ಜನ ಸ್ಟಾರ್ಟಿಂಗ್ ಬಂದು ಹೊಡೆದ್ರು. ಆಮೇಲೆ ಸರಿ ಸುಮಾರು ಮತ್ತೆ 5 ನಿಮಿಷ ಬಿಟ್ಟು ನೋಡಿದ್ರೆ 100-105 ಜನ ಒಂದು ಮನೆ ಮಕ್ಳಿಗೆ ಬಂದು ಸುತ್ತಮುತ್ತ ನಮ್ಮ ಮನೆಗೆ ಗ್ಲಾಸ್ ಎಲ್ಲ ಹೊಡೆದು, ನನ್ನ ಓಮಿನ ಇದೆ ಓಮಿನ ಎಲ್ಲ ಹೊಡೆದಾಕಿ ಅಕ್ಕಪಕ್ಕದ ಮನೆಯವರೆಲ್ಲ ಗ್ಲಾಸ್ ಎಲ್ಲ ಹೊಡೆದಾಕ್ ಹೋಗಿದ್ದಾರೆ. ಅದ್ರ ಜೊತೆ ಫ್ರೆಂಡ್ಸ್ಗೂ ಹೊರತಾ ಬಿದ್ದಿರೋ 4-5 ಜನಕ್ಕೆ. ನಿಮ್ಮ ಮನೇನೆ ಟಾರ್ಗೆಟ್ ಮಾಡಿ ನಿನ್ನೇ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಹಿಂದೆ ಅವ್ರ ಜೊತೆ ಏನಾದ್ರು ಗಲಾಟೆ ಆಗಿತ್ತಾ, ಮತ್ತೆ ಯಾಕೆ ನಿಮ್ಮ ಮನೆ ಹತ್ರ ಬಂದು ಅಕ್ಕಪಕ್ಕದವರೆಲ್ಲ ಅಷ್ಟು ಜನ ಹೊಡಿತಾರೆ ಅಂತ? ಏನೂ ಆಗಿದ್ದೀರಾ ಸರ್, ಲಾಸ್ಟ್ ಟೈಮ್ ಒಂದ್ಸಲ ಗುಡ್ಡ ಮೇಲೆ ಜಗಳ ಆಯ್ತು, ಅದು ಬಿಟ್ರೆ ಮತ್ತಿನ್ನೇನು ಇಲ್ಲ. ಅವ್ರ ಹತ್ರ ನಾವು ಮಾತಾಡ್ಸಕ್ಕೂ ಹೋಗಲ್ಲ, ನಮ್ಗವ್ರಿಗೂ ಸಂಬಂಧನೇ ಇಲ್ಲ. ನಮ್ಮ ಪಾಡಿ ನಾವು ಇರ್ತೀವಿ, ಅವ್ರ ಪಾಡಿ ಅವ್ರು ಇರ್ತಾರೆ. ಈಗ ಅಲ್ಲಿರೋ ಹುಡುಗರು ಕೂಡ ಅದೇ ಹೇಳ್ತಾ ಇದ್ರು, ರೋಹನ್ ಅವ್ರಿಗೆ ಒದೆ ಬಿತ್ತು, ರೋಹನ್ ಅವ್ರಿಗೆ ಗಲಾಟೆ ಆಯ್ತು, ಅದರಿಂದ ನಾವು ಹೋದ್ರಿ ಅಂತ. ಆ ರಾಗಿಗುಡ್ಡದಲ್ಲಿ ರೋಹನ್ ಅವ್ರ ಮನೆನೇ ಫಸ್ಟ್ ಟಾರ್ಗೆಟ್ ಆಗಿತ್ತ ಅಂತ? ಫಸ್ಟ್ ಅಲ್ಲಿಂದಾನೆ ಸರ್, ನಮ್ಮ ಮನೆಯಿಂದಾನೇ ಶುರು ಆಗಿದ್ದು ಅವ್ರು ಮಾಡಿದ್ದು. ಅಲ್ಲಿಂದ ಪ್ರತಿಯೊಂದು ಏರಿಕೇರಿಗೂ ಸಿಕ್ಕವರಿಗೆ ಎಲ್ಲರಿಗೂ ಹೊಡೆದಿದ್ದಾರೆ. ಇಡೀ ರಾಗಿಗುಡ್ಡದಲ್ಲಿ ಹಿಂದೂಗಳ ಮನೆ ಎಲ್ಲೇರಿದ ಮನೆಗೆಲ್ಲ ಕಲ್ಲು ಹೊಡೆದಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೆಲ್ಲ ಹೊಡೆತಾ ಬಿದ್ದಿದೆ. ಮನೇಲಿ ಇದ್ದವರಿಗೆಲ್ಲ ಡೋರ್ ಎಲ್ಲ ಒದ್ದಿದಾರಂತೆ. ಕಿಟಕಿ ಗ್ಲಾಸ್ ಎಲ್ಲ ಹೊಡೆದಾಕ್ ಪುಡಿ ಪುಡಿ ಮಾಡಿದ್ದಾರೆ. ರೋಡಲ್ಲಿ ಇದೆ ವೆಹಿಕಲ್ಗಳು ಯಾವ್ದು ಬಿಟ್ಟಿಲ್ಲ, ಎಲ್ಲದೂ ಹೊಡೆದಾಕಿದ್ದಾರೆ. ಮಾರ್ರೆ ಅಂತ ಬಿಡ್ಬಾರಿ ಸಾಯಿಸ್ರಿ ಅಂತ ಹೇಳ್ತಾರೆ ಅದಲ್ಲಿ ಮನೆ ಬಾಕ್ಲಲ್ಲಿ. ನಿಮ್ಮ ಮನೆಯಿಂದ ಮೊದಲಿಗೆ ಸ್ಟಾರ್ಟ್ ಆಗೋದೇ ನಿಮ್ಮ ಮನೆಯಿಂದ, ನಿಮ್ಮ ಮನೆ ಮೇಲೆ ಕಲ್ಲು ಬೀಳುತ್ತೆ, ನಿನ್ ಮೇಲೆ ಹಲ್ಲೆ ಆಗುತ್ತೆ. ಅಲ್ಲಿಂದ ಎಲ್ಲರಿಗೂ ಹೊಡ್ಕೊಂಡು ಮತ್ತೆ ಎಲ್ಲರ ಮನೆಗೂ ಕಲ್ಲೆಲ್ಲ ಹೊಡೆದು ಹೋಗ್ತಾರೆ. ಇದಿಷ್ಟು ಕೂಡ ರೋಹನ್ ಅವರ ಮಾತಾಗಿರ್ತಕ್ಕಂಥ, ಅಂದ್ರೆ ಮೊದಲಿಗೆ ರಾಗಿಗುಡ್ಡದಲ್ಲಿ ಗಲಾಟೆ ಆಗಕ್ಕೆ ರೋಹನ್ ಏನು ಮಾತಾಡಿದ್ದಾರೆ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ. ಅವರ ಮನೆಯಿಂದನೇ ಶುರು ಆಗುತ್ತೆ, ಮೊದಲಿಗೆ ರೋಹನ್ಗೆ ಹೊಡಿತಾರೆ. ಅದಾದ ನಂತರ ರೋಹನ್ ಮನೆಯಿಂದ ಅಕ್ಕಪಕ್ಕ ಮನೆಗಳಿಗೆ ಕಾರ್ಗಳಿಗೆ ಗಾಜುಗಳನ್ನು ಹೊಡಿಯಕ್ಕೆ ಶುರು ಮಾಡ್ತಾರೆ. ನಂತರ ಸ್ಥಳದಲ್ಲೇ ಪೊಲೀಸರು ಆಗಮಿಸ್ತಾರೆ. ಪೊಲೀಸರು ಆಗಮಿಸಿ ಆ ಸ್ಥಳದಲ್ಲೇ ಸುಮಾರು 7-8 ಜನನ ಓಡಿಸ್ತಾರೆ, ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ. ಆದ್ರೂ ಕೂಡ ಆ 8 ಜನ ಆಗಿ 10 ಜನ ಆಗುತ್ತೆ, 10-20 ಜನ ಆಗುತ್ತೆ. ಸುಮಾರು ಜನ ಸೇರ್ಕೊಂಡು ರೋಹನ್ ಮೇಲೆ ಹಲ್ಲೆ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು ಆ ತಲೆಯಲ್ಲಿ ರಕ್ತ ಸೋರುವಿಕೆ ಆಗಿರ್ಬೋದು, ಜೊತೆಗೆ ಆ ಗಾಯಗಳಾಗಿರ್ಬೋದು, ಎಲ್ಲವೂ ಕೂಡ ಈಗಾಗಲೇ ಡಾಕ್ಟರ್ಸ್ಗಳು ನೋಡ್ತಾ ಇರ್ತಕ್ಕಂಥದ್ದು. ಇನ್ನೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ. ಈಗ ಸದ್ಯಕ್ಕೆ ಇನ್ನು ಕೆಲವೇ ಗಂಟೆಗಳಲ್ಲಿ ಕೆಲವು ಮುಖಂಡರುಗಳು ರೋಹನನ್ನು ನೋಡಕ್ಕೆ ಕೂಡ ಬರ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತದೆ. ಮತ್ತೆ SP ಸಹ ಆಗಮಿಸಿ ಕೆಲವು ಮಾಹಿತಿಗಳನ್ನು ಕೂಡ ಪಡಿತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18, ಶಿವಮೊಗ್ಗ.
ವೆಲ್ಕಮ್ ಬ್ಯಾಕ್. ಈಗಾಗಲೇ ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ, ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯಾದಂತಹ ಚರ್ಚೆ ನಡೀತಾ ಇದೆ. ರಾಗಿಗುಡ್ಡದಲ್ಲಿ ರಾತ್ರಿ ಆಗಿದ್ದಾದ್ರೂ ಏನು, ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿನಯ್ ಅಲ್ಲಿನ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ರಾಗಿಗುಡ್ಡದಲ್ಲಿ ಕಳೆದ ರಾತ್ರಿ ಕಲ್ಲು ತೂರಾಟದ ಜೊತೆಗೆ ಲಾಠಿ ಚಾರ್ಜ್ ಕೂಡ ಆಗಿದೆ. ಜೊತೆಗೆ 50 ಜನರನ್ನು ಈಗ ಏನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಾವೀಗ ಶಿವಮೊಗ್ಗದ ರಾಗಿಗುಡ್ಡದ ಏನು ಮೊದಲ ಬಾರಿಗೆ ಲಾಠಿ ಚಾರ್ಜ್ ಆಯಿತು ಆ ಜಾಗದಲ್ಲಿದ್ದೇವೆ. ಈ ಜಾಗದಲ್ಲೇ ನೀವು ನೋಡ್ತಾ ಇರಬಹುದು ಮಸೀದಿಯ ಹಿಂಭಾಗದ ರಸ್ತೆ ಏನಿದೆ, ಹಿಂಭಾಗದ ರಸ್ತೆಯಲ್ಲಿ ಮೊದಲ ಬಾರಿಗೆ ಲಾಠಿ ಚಾರ್ಜ್ ಆಗುತ್ತೆ. ಎಸ್ ಪಿ ಮಿಥುನ್ ಕುಮಾರ್ ಅವರು ಇದೇ ಜಾಗದಲ್ಲಿ ಪ್ರಥಮ ಬಾರಿಗೆ ಬಂದು ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಉದ್ರಿಕ್ತ ಗುಂಪು ಅವರ ಮೇಲೂ ಕೂಡ ಕಲ್ಲು ತೂರಾಟವನ್ನು ನಡೆದಿದೆ. ನೀವು ನೋಡ್ತಾ ಇರಬಹುದು ಏನು ಈ ರಸ್ತೆ ಕಾಣಿಸ್ತಾ ಇದೆ. ಈ ರಸ್ತೆಯ ಮಧ್ಯಭಾಗದಲ್ಲಿ ಎಸ್ ಪಿ ಏನು ಮಿಥುನ್ ಕುಮಾರ್ ಅವರು ಅವರ ಕೇವಲ 4 ಜನ ಸಿಬ್ಬಂದಿಯೊಂದಿಗೆ ಅವರು ಮುಂದೆ ಹೋಗ್ತಾರೆ. ಆ ಸಮಯದಲ್ಲಿ ಉದ್ರಿಕ್ತ ಗುಂಡಂತ ಗುಂಪು ಮುಖಕ್ಕೆ ಬಟ್ಟೆಗಳನ್ನು ಕಟ್ಟಿಕೊಂಡು ಆ ಕಡೆ ತುದಿಯಿಂದ ಕಲ್ಲನ್ನು ಎಸೆಯೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಕೆಲ ಸಮಯದಲ್ಲಿ ಪೊಲೀಸರಿಗೂ ಕೂಡ ಏಟಾಗುತ್ತೆ. ಏನು ಎಸ್ ಪಿ ಮಿಥುನ್ ಕುಮಾರ್ ಅವರ ಗನ್ಮ್ಯಾನ್ ಕೂಡ ಆ ಗುಂಪಿನ ಮಧ್ಯೆ ಸಿಗಾಕೊಂಡಿರ್ತಾರೆ. ಅವರನ್ನ ಬಿಡಿಸೋದಕ್ಕೆ ಈಗ ಸಮಯದಲ್ಲಿ ಎಸ್ ಪಿ ಅವರು ಹೋಗ್ತಾರೆ. ಆಗ ಕಲ್ಲು ತೂರಾಟ ನಡೆಯುತ್ತೆ. ಅದರಿಂದ ತಪ್ಪಿಸ್ಕೊಂಡು ಎಸ್ ಪಿ ಕುಮಾರ್ ಏನು ಮಿಥುನ್ ಅವರು ವಾಪಸ್ ಈ ಸರ್ಕಲ್ಗೆ ಬಂದು ನಿಂತ್ಕೊಂತಾರೆ. ಈ ಆ ಸಮಯದಲ್ಲಿ ಇದ್ದಂತ ವ್ಯಕ್ತಿ ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಆ ಸಮಯದಲ್ಲಿ ಯಾವ ರೀತಿ ಯಾವ್ದು ಏನಾಯ್ತು ಅನ್ನೋದ್ರ ಬಗ್ಗೆ ತಿಳ್ಕೊಂಡೋಣ. ಸರ್, ನೀವು ಸಂಜೆ ವೇಳೆಗೆ ಬಂದ್ರಿ ಅಂತ ಹೇಳ್ತಾ ಇದ್ರಿ, ಸೊ ಆ ಟೈಮಲ್ಲಿ ಏನಾಯ್ತು ಸರ್ ಇಲ್ಲಿ? ಅದೇ ಸರ್, ನಾವು ಮನೆಗೆ ಬಂದ ಟೈಮಲ್ಲಿ ಅದೇ ಈ ರೀತಿ ಮೆರವಣಿಗೆ ಹೋದ್ರು ಈ ಕಡೆಯಿಂದ. ಮೆರವಣಿಗೆ ಹೋದ್ಮೇಲೆ ಒಂದಿಬ್ರು ಹುಡುಗರು ಬಂದ್ರೆ ಇಲ್ಲೇ ಕುತ್ಕೊಂಡ್ರು. ಒಂದು 1/2 ಗಂಟೆ ಆದ್ಮೇಲೆ ಎಲ್ಲ ಮಸೀದಿಯಲ್ಲಿ ಏನೋ ಯಾರೋ ಕಲ್ಲು ಹೊಡೆದ್ರು ಅಂತ ವಿಷಯ ಗೊತ್ತಾಗಿ ಈ ಕಡೆಯಿಂದ ಹೋದ್ರು. ಮತ್ತೆಲ್ಲ ಅಟ್ಟಿಸ್ಕೊಂಡು ಹೋದ್ರು ಹುಡುಗರನ್ನೆಲ್ಲ. ಆಮೇಲೆ ಅಲ್ಲೇನಾಯ್ತ ಗೊತ್ತಿಲ್ಲ, ಇಲ್ಲಿಂದ ಒಂದು 200 ಮೀಟರ್ ಮುಂದ್ಗಡೆ ಆ ಕ್ರಾಸಲ್ಲಿ ಅಲ್ಲೇನಾಯ್ತ ನಮಗೆ ಗೊತ್ತಿಲ್ಲ. ಆಮೇಲೆ ನಾವು ಎಲ್ಲೇ ಕುತ್ಕೊಂಡಿದ್ವಿ ಇಲ್ಲೇ ನೋಡ್ಕೊಂಡು. ಆಮೇಲೆ ಒಂದಿಬ್ರು ಅಲ್ಲೇ ಮೇಲ್ಗಡೆ ಚರ್ಚ್ ಹತ್ರ ಇರೋ ಹುಡುಗರು ಒಂದಿಬ್ರು ಇಲ್ಲಿ ಬಂದು ಕೂರ್ರು ಕುತ್ಕೊಂಡ್ರು ಎದ್ರುಕೊಂಡು. ಸರ್ ಮನೆ ಹೋಗ್ರಪ್ಪ, ಗಲಾಟೆ ಏನೋ ನಡೀತಿದೆ ಅಂತ ನಾವು ಹೇಳಿದ್ವಿ. ಅವ್ರು ಕೇಳಲೇ ಇಲ್ಲ. ಇವ್ರು ಮುಸ್ಲಿಮ್ಸ್ ಹುಡುಗರ ಯಾರೋ ಇವ್ರು ಹುಡುಗರ ಗೊತ್ತಿಲ್ಲ, ಒಂದು 10-15 ಜನ ಹೋಗಿ ಮೇಲ್ಗಡೆ ಆ ಹುಡುಗರನ್ನ ಹಿಡಿಯೋ ನೆಪದಲ್ಲಿ ಒಂದು ಮೇಲ್ಗಡೆ ಫಾಟ್ಗಳು ಮನೆ ಸೀಟಿಂದ ಎಲ್ಲ ಹೊಡೆದಕ್ಕೆ ಹೋಗಿದ್ದಾರೆ ಸರ್. ನಾವು ಎಲ್ಲ ಬೆಳಗ್ಗೆ ಎದ್ದು ಈಗ ಕ್ಲೀನ್ ಮಾಡ್ತಾ ಇದ್ದೀವಿ. ಏನು ಕಾಯ್ತು ಘಟನೆ ಅನ್ನೋದ್ರ ಏನಾದ್ರೂ ನಿಮಗೆ ಬಾಯ್ತಿದೆ ಸರ್? ಅದು ತೀರ್ ನಮಗೆ ಫುಲ್ ಡೀಟೇಲ್ಸ್ ಗೊತ್ತಿಲ್ಲ ಸರ್. ಇಲ್ಲೇ ನಮ್ಮ ಪಕ್ಕದ ಕ್ರಾಸ್ ಹುಡುಗರು ಏನೋ ಕಲ್ಲು ಹೊಡೆದ್ರು ಅಂತ ವಿಷಯ ಗೊತ್ತಾಯ್ತದ, ಫುಲ್ ಡೀಟೇಲ್ ಗೊತ್ತಿಲ್ಲ ಸರ್ ನಮಗೆ. ಈ ನಡೆದಂತ ಗಲಭೆ ಒಂದು ರೀತಿಯಲ್ಲಿ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಏನು ಗಲಾಟೆ ಆಗಿತ್ತು ಆ ಗಲಭೆಯನ್ನ ಹೋಲುವಂತ ರೀತಿ ಈಗ ಗೊತ್ತಾಗ್ತಾ ಇದೆ. ಎಲ್ಲವೂ ಕೂಡ ಪ್ಲಾನ್ ಆಗಿ ಮಾಡಿರಬಹುದು ಅನ್ನೋ ಒಂದು ಅನುಮಾನ ಕೂಡ ಬರ್ತಾ ಇದೆ. ಹಾಗಾಗಿ ಪೊಲೀಸರು ಈಗ ತೀವ್ರ ರೀತಿಯಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಸಿಸಿ ಟಿ ವಿಗಳನ್ನ ಏನು ಅಳವಡಿಕೆ ಆಗಿತ್ತು ಅಲ್ಲೆಲ್ಲ ಕೂಡ ತನಿಖೆಯನ್ನ ನಡೆಸಿ ಆ ಸಿಸಿ ಟಿ ವಿ ವಿಜುವಲ್ಸ್ಗಳನ್ನ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಯಾರ್ಯಾರು ಈ ಏನು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನು ಕೂಡ ತನಿಖೆ ಒಳಪಡಿಸಿ ಅವರ ಹಿನ್ನೆಲೆ ಏನು, ಅವರ ರೌಡಿ ಶೀಟರ್ಗಳಿದ್ದಾರ ಅಥವಾ ಅವರ ಯಾವ್ದಾದ್ರು ಕೇಸ್ಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಬಗ್ಗೆನು ತನಿಖೆಯನ್ನ ನಡೆಸಿ ಎ ಡಿ ಜಿ ಪಿ ಹಿತೇಂದ್ರ ಕುಮಾರ್ ಅವರಿಗೆ ಇಲ್ಲಿಂದ ಮಾಹಿತಿಯನ್ನ ಇಲ್ಲಿ ಎಸ್ ಪಿ ಅವರು ನೀಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ವಿನಯ್ ಪುರದಾಳ್, ಶಿವಮೊಗ್ಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾಜಿ ಸಚಿವ ಈಶ್ವರಪ್ಪ ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ಯಾವ ರೀತಿಯ ತಲವಾರ ಹಿಡ್ಕೊಂಡಿದ್ರು ಅನ್ನೋದನ್ನ ನಿಮ್ ಟಿವಿಗಳ ಮುಂದೆ ತೋರಿಸಿದ್ರು. ಅವ್ರಿಗೆ ಪರಮೇಶ್ವರ ತೋರಿಸಿದ್ರು, ಇಡೀ ಕರ್ನಾಟಕ ರಾಜ್ಯಕ್ಕೆ ತೋರಿಸಿದ್ರು. ಅಮೃತಾಗ ಯಾವ ರೀತಿ ತಲವಾರ ಹಿಡ್ಕೊಂಡು ಅಭಿನಂದನೆ ಸಲ್ಲಿಸುತ್ತೆ. ಗೃಹಮಂತ್ರಿಗಳು ತಲವಾರ ಹಿಡ್ಕೊಂಡೇ ಇಲ್ಲ ಅಂತ ಇಷ್ಟು ಸುಳ್ಳು ಹೇಳ್ತಾರಲ್ಲ, ಗೃಹಮಂತ್ರಿಗಳಾಗೋದಕ್ಕೆ ಯೋಗ್ಯರಲ್ಲ, ಅಯೋಗ್ಯರಾಗ್ತಾರೆ. ತಕ್ಷಣ ಗೃಹಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಮೊದಲನೇ ಇಡೀ ಶಿವಮೊಗ್ಗ ನಗರದಲ್ಲಿ ಒಂದ್ ರೀತಿ ಭಯದ ವಾತಾವರಣ. ವಾಪಸ್ ಇಡೀ ಹಿಂದೂ ಸಮಾಜ ಎದ್ದು ನಿಂತರೆ ಈ ಮುಸಲ್ಮಾನ್ ಸಮಾಜ ಉಳಿಯುತ್ತೆ ಶಿವಮೊಗ್ಗದಲ್ಲಿ. ಒಬ್ಬ ಮಂತ್ರಿಗಳು ಕೂಡ, ಮುಖ್ಯಮಂತ್ರಿ ಗೃಹಮಂತ್ರಿ ಮುಸಲ್ಮಾನರು ಗುಂಡಾಗಿರಿ ಮಾಡಿದ್ದಾರೆ, ನಾವು ಅವ್ರ ಬಗ್ಗೆ ಕ್ರಮ ತಗೋತೇವೆ ಒಬ್ರು ಹೇಳಿದ್ರು. ಜಿಲ್ಲಾ ರಕ್ಷಣಾಧಿಕಾರಿಗಳು ಸೇರಿ ಕೆಲವರು ಗಲಾಟೆ ಮಾಡಿದ್ದಾರೆ, ಕೆಲವರು ಗಲ್ಲು ಹೊಡೆದಿದ್ದಾರೆ. ಏನ್ ಕೆಲವರು ಅಂದ್ರೆ ಅರ್ಥ ಏನು? ಹಿಂದೂ ಸಮಾಜದ ಒಬ್ಬ ಯುವಕನು ಕೂಡ ಕಲ್ಲು ಹೊಡೆದಿಲ್ಲ. 100 ಜನ
ಕಪ್ಪಟ್ಟೆ ಹಾಕೊಂಡು ನುಗ್ಗಿ ಮನೆಮನೆಗಳನ್ನ ನುಗ್ಗಿ ಹಿಂದೂ ಮನೆಗಳು ಅಂತ ಗುರುತಿಸಿ ಅದರಲ್ಲೂ ಹಿಂದೂ ಸಂಘಟನೆಗಳಲ್ಲಿ ಹೆಚ್ಚಾಗಿ ಯಾರು ಆಕ್ಟಿವ್ ಇದ್ದಾರೆ ಅವ್ರ ಮನೆಗಳನ್ನು ನುಗ್ಗಿ ಕಲ್ಲೊಡಿತಾರಲ್ಲ ಲಾಠಿ ಚಾರ್ಜ್ ಮಾಡಿದಾರಲ್ಲ ಮುಸಲ್ಮಾನರ ರಕ್ಷಣೆಗೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಇದ್ದಾರ ಮುಸಲ್ಮಾನ ರಕ್ಷಣೆಗೋಸ್ಕರ ಪೊಲೀಸ್ ಇಲಾಖೆಯನ್ನು ಬಳಸ್ಕೋತೀರಾ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡೋದು ಕರ್ತವ್ಯ ಕಾಂಗ್ರೆಸ್ ಸರ್ಕಾರದ್ದಾಗಲಿ ಪೊಲೀಸ್ ಇಲಾಖೆದ ಅಲ್ವಾ ಮೂವತ್ತು ಜನಕ್ಕೆ ರೆಸ್ಟ್ ಮಾಡಿದ್ದೀನಿ 45 ಜನಕ್ಕೆ ರೆಸ್ಟ್ ಮಾಡಿದ್ದೀನಿ ಸರಿ ನಾವು ನುಗ್ತೀವಿ 500 ಜನ 1000 ಜನ ನುಗ್ತೀವಿ ನಮ್ಮನ್ನು ಅರೆಸ್ಟ್ ಮಾಡಿ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಕಾರ್ಯ ಪೊಲೀಸ್ನವರಿಗೆ ಪೆಟ್ಟಾಗಿದೆ ನಮಗೆ ಬಂದಿರೋದು ಸುದ್ದಿ ಪ್ರಕಾರ ಸುಮಾರು 6 ಜನಕ್ಕೆ ಆಗಿದೆ ಅಂತ ಎಷ್ಟು ಜನಕ್ಕೆ ಆಗಿದೆ ಗೊತ್ತಿಲ್ಲ ಅವರಿಗೆ ಸಾಂತ್ವನ ಹೇಳೋಣ ಅಂತ ಅಂದ್ಕೊಂಡು ಮೆಗಾನ್ ಹಾಸ್ಪಿಟಲ್ ಹೋದ್ರೆ ಒಬ್ಬ ಪೊಲೀಸ್ ಅಲ್ಲಿಲ್ಲ ಅಲ್ಲಿಂದಲೇ ಎದ್ದಿಸ್ಬಿಟ್ಟಿದ್ದಾರೆ ಆಗಲೇ ಡಿಸ್ಚಾರ್ಜ್ ಮಾಡಿಸ್ಬಿಟ್ಟಿದ್ದಾರೆ ಮೆಗಾನ್ ಹಾಸ್ಪಿಟಲ್ ನ ಡಾಕ್ಟರ್ಗಳು ಕೇಳಿದ್ರೆ ಸರ್ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಸರ್ ಎಸ್ ಪಿ ಕೇಳಿದೆ ನಾನು ಎಲ್ಲಿಯಾರು ಇಲ್ಲ ಸರ್ ಅವರು ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಎಲ್ಲಿಗೆ ಹೋದ್ರು ಅವ್ರ ಮನೆಗೆ ಹೋಗಿದ್ದಾರೆ ಅವ್ರ ಮನೆ ಎಲ್ಲಿದೆ ಎಸ್ ಪಿ ಕೇಳಿದ್ದ ನನಗೆ ಅವರ ಪ್ರೆಸ್ ಮೀಟ್ ಬುಕ್ಸ್ ಬರ್ತೀನಿ ಎಲ್ಲೆಲ್ಲ ಅವ್ರ ಮನೆ ಮನೆ ಇದೆ ಅಂತ ನನಗೆ ಸುದ್ದಿ ಕೊಡಬೇಕು ನಾವೆಲ್ಲರೂ ಕೂಡ ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ದೀನಿ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಡ್ಯೂಟಿ ಮಾಡದೆ ಅವ್ರ ತಪ್ಪ ಅಂತವ್ರಿಗೆ ರಕ್ಷಣೆ ಕೊಡಲ್ವಾ ಅವ್ರು ಸಾಕ್ಷಿ ಹೇಳ್ತಾರೆ ಅಂತ ಅನ್ಕೊಂಡು ಅದನ್ನು ಮುಚ್ಚಿಡುವಂತ ಪ್ರಯತ್ನ ಮಾಡ್ತೀರಾ ಪೊಲೀಸ್ನವ್ರನ್ನ ಯಾವುದೋ ಏರಿಯಾದಲ್ಲಿ ಗಲಾಟೆ ಮುಸಲ್ಮಾನರು ಮಾಡ್ತಾರೆ ಅಲ್ಲಿ 144 ಸೆಕ್ಷನ್ ಹಾಕ್ತೀರಿ ನಾನು ಬೇಡ ಅಲ್ಲ ಇಡೀ ಶಿವಮೊಗ್ಗ ನಗರದಲ್ಲಿ ಯಾಕೆ 144 ಸೆಕ್ಷನ್ ಹಾಕ್ತೀರಿ ನಿಮ್ಮ ದೌರ್ಬಲ್ಯ ನಿಮ್ಮ ಹತ್ರ ಏನಾದ್ರೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಬೇಕಾದಷ್ಟು ಮೆನ್ ಇಲ್ಲ ಅಂದ್ರೆ ತರ್ಸ್ಕೊಳ್ಳಿ ಬೇರೆ ಬೇರೆ ಜಿಲ್ಲೆಯಿಂದ ಮುಸಲ್ಮಾನ್ ಗುಂಡಗಳು ಯಾರು ಈ ಗುಂಡಾಗಿರಿ ಮಾಡಿದ್ದಾರೆ ಗೊತ್ತಿದೆಯಲ್ಲ ಅವ್ರು ಅಷ್ಟು ಜನ ಅರೆಸ್ಟ್ ಮಾಡಿ ಒಂದು 1000 ಜನಕ್ಕೂ ಹೆಚ್ಚಿಗೆ ಗುಂಡಾಗಿರಿ ಮಾಡಿದ್ದು 30-40 ಜನ ಅರೆಸ್ಟ್ ಮಾಡಿಬಿಟ್ರೆ ಸಾಕ ಈ ರೀತಿ ಗುಂಡಾಗಿರಿ ಮಾಡಿದಂತ ಉಳಿದಲ್ಲ ಮುಸಲ್ಮಾನರಿಗೆ ನಾವು ಗುಂಡಾಗಿರಿ ಮಾಡಿದ್ರು ಕೂಡ ನಾವು ಬದುಕ್ತೀವಿ ನಮಗೆ ರಕ್ಷಣೆ ಸಿಗುತ್ತೆ ಕಾಂಗ್ರೆಸ್ ಸರ್ಕಾರದಿಂದ ನಮಗೆ ರಕ್ಷಣೆ ಸಿಗುತ್ತೆ ಪೊಲೀಸ್ ಇಲಾಖೆಯಿಂದ ಈ ಧೈರ್ಯ ಬಂದು ನಾಳೆ ಈಗ ಬಂದು ಮುಂದುವರಿಸ್ತಾರೆ ಅದಕ್ಕೋಸ್ಕರ ತಕ್ಷಣ ರಾಜ್ಯದ ಗೃಹ ಮಂತ್ರಿಗಳು ಒತ್ತಾಯ ಮಾಡ್ತೀನಿ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೀನಿ ಇದನ್ನು ನೀವು ಹಗುರವಾಗಿ ತಗೋಬೇಡಿ ಮೊದಲಿಗೆ ಮುಖ್ಯಮಂತ್ರಿಗಳು ಬಂದು ವಿಚಾರಿಸ್ಲಿ ನೀವು ಅದೇ ಜಾಗಕ್ಕೆ ಹೋಗಿ ನೋಡಿ ಆ ಮನೆಗಳಲ್ಲಿ ನೋಡಿ ಮುಸಲ್ಮಾನರು ಇರುವಂತ ಮನೆಗಳಲ್ಲಿ ಒಂದೂ ಕಲ್ಲಿಲ್ಲ ಹಿಂದೂಗಳ ಮನೆಯಲ್ಲಿ ಒಂದ್ ಮನೆಗೂ ಕಲ್ಪಿಟ್ಟಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಶಿವಮೊಗ್ಗದಲ್ಲಿ ಎಂದೆಂದೂ ಈ ರೀತಿ ಮುಸಲ್ಮಾನರು ಇಷ್ಟು ಗೂಂಡಾಗಿರಿ ಮಾಡಿ ಆ ಗೂಂಡಾಗಿರಿ ಮಾಡಿದಂತ ಮುಸಲ್ಮಾನರಿಗೆ ರಕ್ಷಣೆ ಪೊಲೀಸ್ ಇಲಾಖೆ ಮುಖಾಂತರ ಸರ್ಕಾರ ಕೊಟ್ಟಿರೋದು ಮೊದಲನೇ ಬಾರಿ ಶಿವಮೊಗ್ಗದ ಇತಿಹಾಸ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡಬೇಡಿ ಯಾರೋ 4 ಜನ ಕಾಲದ ಕಿಡಿಗೇಡಿಗಳು ಕಲ್ಲೊಡ್ಬಿಟ್ಟು ಒಬ್ಬಳು ಹೆಣ್ಮಗಳು ಶಾಂತಮ್ಮ ಆ ಹೆಣ್ಮಗಳಿಗೆ ಕಿವಿಗೆ ಸರಿಯಾ ಹೊಡೆದಿದ್ದಾರೆ ಅಡಿಕೆ ದೊಬ್ಬೇರಿ ನಾನು ಕೇಳಿದೆ ಪೊಲೀಸ್ ಅಧಿಕಾರಿ ಡಾಕ್ಟರ್ಗಳಿಗೆ ಏನು ಅಂತ ಇನ್ನೊಂದು 2-3 ದಿನ ಬೇಕಾಗತ್ತೆ ಸರ್ ಅವ್ರದ್ದು ರಿಪೇರಿ ಆಗ್ಬೇಕಾದ್ರೆ ಅಂತ ಅದಕ್ಕೆ ಹೊಡೆದಿರೋದ್ರಲ್ಲಿ ಅರೆಸ್ಟ್ ಮಾಡಿದ್ದೀರ ನಿಮಗೆ ನಾಚಿಕೆ ಆಗ್ಬಿಟ್ಟು ಶಿವಮೊಗ್ಗ ನಗರದಲ್ಲಿ ಇನ್ನೂ ಕೂಡ ಒಂದು 2-3 ಕಡೆ
ಏನದು ಕತ್ತಿಗಳು. ಇಡೀ ಶಿವಮೊಗ್ಗ ನಗರದಲ್ಲಿ 144 ಸೆಕ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ. ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡೋದಕ್ಕೆ ಪೂರ್ಣ ಅವಕಾಶ ಮಾಡಬೇಕು. 144 ತೆಗೆದಾಕಿ ಎಲ್ಲೆಲ್ಲಿ ಗೂಂಡಾಗಿರಿ ಮಾಡಿದಾರೋ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ. ಅಲ್ಲಿ ಬೇಕೇ ಬೇಕ ಅಂತ ಜಾಗದಲ್ಲಿ ಮಾತ್ರ ಹಾಕಿ, ರಾಗಿ ಗುಡ್ಡ ಅಂತ ಮಾತ್ರ ಹಾಕಿ, ಎಲ್ಲಾ ಕಡೆ 144 ಹಾಕಬೇಕಂತ ಅವಶ್ಯಕತೆ ಇಲ್ಲ. ವ್ಯಾಪಾರಸ್ಥರು ವ್ಯಾಪಾರ ಮಾಡೋದಕ್ಕೆ ರಾಜ್ಯ ಸರ್ಕಾರ ತಕ್ಷಣ ಗಮನ ಕೊಡಬೇಕು. ಕೋಲಾರದಲ್ಲಿ ಯಾವ ರೀತಿ ಖಡ್ಗವನ್ನ ತೆಗೆದ್ರು ಆ ರೀತಿ ಶಿವಮೊಗ್ಗದಲ್ಲೂ ಕೂಡ ತಕ್ಷಣ ಖಡ್ಗ ತೆಗಿಬೇಕು. ತೆಗಿಲಿಲ್ಲ ಅಂದ್ರೆ ಮುಂದೆ ಏನಾಗತ್ತೆ ಅನ್ನೋದು ನಾನು ಇವತ್ತು ಹೇಳಲ್ಲ. ಏನೇ ಆದರೂ ಕೂಡ ಆ ಅಹಿತಕರ ಘಟನೆಗೆ ಪೊಲೀಸ್ ಇಲಾಖೆ ಸರ್ಕಾರವೇ ಕಾರಣ ಆಗುತ್ತೆ. ನೋಡಿ, ಅದಕ್ಕೆ ನಾನು ಹೇಳಿದೆ ಸ್ಥಳೀಯ ಮುಸಲ್ಮಾನ್ ಗುಂಡಾಗಳು ಗಲಾಟೆ ಮಾಡುದು, ಹೊರಗಡೆ ಮುಸಲ್ಮಾನ್ ಗುಂಡಾಗಿ ಮಾಡುದು, ಒಟ್ಟಾರೆ ಗಲಾಟೆ ಗುಂಡಾಗಿ ಮಾಡುದು ಮುಸಲ್ಮಾನ್ರೆ ಹೊರಗಡೆಯಿಂದ ಬಂದವರು. ಯಾಕಂದ್ರೆ ಮುಖಕ್ಕೆಲ್ಲ ಬಟ್ಟೆ ಹಾಕೊಂಡಿದ್ದಾರೆ, ಕಪ್ಪು ಬಟ್ಟೆ ಹೇಳಿಗಳು, ಹೇಗ್ ಗೊತ್ತಾಗತ್ತೆ? ಮುಸಲ್ಮಾನರ ರಕ್ಷಣೆಗೆ ಸರ್ಕಾರ ಇರೋದಾ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ. ಹಿಂದೂ ಸಮಾಜ ಉಳಿಸಿಕೊಳ್ಳೋ ಕರ್ತವ್ಯ ಇಲ್ವಾ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಈಶ್ವರಪ್ಪ. ಪೊಲೀಸರನ್ನ ಮುಚ್ಚಿಡುವಂತಹ ಪ್ರಯತ್ನ ಮಾಡಿದ್ದಾರೆ. ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಒಬ್ಬರೂ ಗಾಯಾಳುಗಳಿಲ್ಲ, ಪೊಲೀಸ್ ಗಾಯಾಳುಗಳು ಯಾರೂ ಇಲ್ಲ. ಎಸ್ಪಿ ಅವರನ್ನ ಕೇಳಿದ್ರೆ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಗಾಯಾಳುಗಳು ಆಗಿದ್ರೆ ಎಲ್ಲಿ ಹೋದ್ರು ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ. ಯಾರನ್ನ ಬಂಧಿಸಿದ್ದಾರೆ ವಿವರ ನೀಡಬೇಕಲ್ವಾ? ವಿವರ ಕೊಟ್ಟಿಲ್ಲ. ಶಿವಮೊಗ್ಗದಲ್ಲಿ ಕತ್ತಿ ತಲ್ವಾರ್ ಹಿಡಿದು ಓಡಾಡ್ತಿದ್ದಾರೆ. ಇಡೀ ಶಿವಮೊಗ್ಗದಲ್ಲಿ ನಿಷೇಧಾಜ್ಞೆ ಅಗತ್ಯ ಏನಿತ್ತು ಅನ್ನುವಂಥ ಪ್ರಶ್ನೆ ಮಾಡಿದ್ದಾರೆ. ಎಲ್ಲಿ ಗಲಭೆ ಆಗಿತ್ತಲ್ಲ ಅಲ್ಲಿ ಮಾತ್ರ 144 ಸೆಕ್ಷನ್ ಹಾಕ್ಬೋದಾಗಿತ್ತು. ಇಡೀ ಶಿವಮೊಗ್ಗ ಯಾಕೆ ಹಾಕಿದ್ರಿ? ಮುಸಲ್ಮಾನರ ರಕ್ಷಣೆಗಾಗಿಯೇ ಸರ್ಕಾರ ಇರೋದಾ? ಹಿಂದೂ ಸಮಾಜ ಉಳಿಸಿಕೊಳ್ಳೋ ಕರ್ತವ್ಯ ಇಲ್ವಾ ಅನ್ನುವಂಥ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಪೊಲೀಸರಿಗೆ ಗಾಯಗಳಾಗಿತ್ತಲ್ಲ, 6 ಜನರಿಗೆ ಪೊಲೀಸರ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಒಬ್ಬರು ಕೂಡ ಇಲ್ಲ, ಅವರು ಎಲ್ಲಿ ಹೋದ್ರು ಅನ್ನುವಂಥ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಎಸ್ಪಿ ಅವ್ರಿಗೆ ಕೇಳಿದೆ ನಾನು, ಅವಾಗ ಅವ್ರು ಹೇಳಿದ್ರು ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಕೊಟ್ಟರು. ಹಾಗಾದರೆ ಗಾಯಾಳುಗಳು ಎಲ್ಲಿ ಹೋದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಅದ್ರ ಬಗ್ಗೆ ಮಾಹಿತಿ ಕೂಡ ಕೇಳಿದ್ದೀನಿ ನಾನು, ಅವ್ರು ಎಲ್ಲಿರ್ತಾರೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡಿ, ನಾವು ಹೋಗಿ ಅವ್ರ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಕತ್ತಿ ತಲ್ವಾರ್ ಹಿಡಿದು ಓಡಾಡ್ತಿದ್ದಾರೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಇಡೀ ಶಿವಮೊಗ್ಗದಲ್ಲಿ 144 ಸೆಕ್ಷನ್ ಅಗತ್ಯ ಏನಿತ್ತು ಅನ್ನುವಂಥ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರಕ್ಕೆ. ಇನ್ನು ಮತ್ತೊಂದು ಕಡೆ ಈ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರನ್ನ ಬಂಧಿಸಿದ್ದೀರಿ, ಅದ್ರ ಲೀಸ್ಟ್ ಕೊಡಿ ಅನ್ನುವಂಥ ಪ್ರಶ್ನೆ ಕೂಡ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಈಗಾಗಲೇ ಶಿವಮೊಗ್ಗದ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶಿವಮೊಗ್ಗದ ಶಾಸಕರಾಗಿರುವಂಥ ಚನ್ನಬಸಪ್ಪ ಅವರು ಮಾತನಾಡ್ತಿದ್ದಾರೆ, ನೋಡೋಣ. ಮೆರವಣಿಗೆ ಮುಗಿದ ಮೇಲೆ ಏನು ಗಲಭೆ ನಡೆದಿದೆ ಆ ಸಂದರ್ಭದಲ್ಲೂ ರಾತ್ರಿ ಬಂದಿದ್ದೆ, ಯಾರಿಗೆ ಹೊಡೆತ ಬಿದ್ದಿದೆ ಅವ್ರು ನೋಡ್ಕೊಂಬರುವಂತ ಕೆಲಸಕ್ಕೆ ಆಸ್ಪತ್ರೆಗೂ ಕೂಡ ನಾನು ಹೋಗಿದ್ದೆ. ಇವತ್ತು ಬೆಳಿಗ್ಗೆ ಯಾವ್ಯಾವ ರಸ್ತೆಗಳಲ್ಲಿ ಅವಳು ಅಟ್ಯಾಕ್ ಮಾಡಿದ್ದಾರೆ ಆ ಭಾಗಗಳಿಗೆ ಹೋಗಿರೋ ಹೋಗಿ ಬಂದಿದ್ದೆ ನಾನು. ಅಲ್ಲಿ ಜನ ಭಯಭೀತರಾಗುವಂತ ಒಂದು ಮಾನಸಿಕ ಭಯಭೀತರಾಗುವಂತ ಸ್ಥಿತಿಗೆ ತಗೊಂಡೋಗುವಂತ ಒಂದು ಕೆಟ್ಟ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ ಅಂತ ಅನಿಸುತ್ತೆ. ಒಂದು ರಸ್ತೆ ಹೋದೆ ನಾನು, ಅಲ್ಲಿ ಇಬ್ರು ವಾಸ ಮಾಡ್ತಾ ಇದ್ದಾರೆ, ಸರಿಯಾಗಿ ಅರ್ಧ ಹಿಂದೂಗಳಿದ್ದಾರೆ, ಸರಿಯಾಗಿ ಅರ್ಧ ಮುಸಲ್ಮಾನ್. ಅಲ್ಲ, ಅವ್ರು ಹೇಗೆ ಆಲೋಚನೆ ಪ್ರೀ ಪ್ಲಾನ್ ಆಗಿ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಕರ್ತಾರೆ ಚರ್ಚೆ ಇದೆ. ಅನೇಕ ನೋಡ್ಕೊಂಡು ಬಂದಿದ್ದೆ ನನ್ನ ಜೊತೆಗೆ, ಎಲ್ಲ ಬರಬಲ್ಲ ಜನ ಬಂದಿದ್ದೇನೆ. ಎಲ್ಲಿ ಹಿಂದೂಗಳಿದ್ದಾರೆ ಅರ್ಧ ಜನ, ಅವ್ರ ಮನೆಗಳಿಗೆಲ್ಲ ಅಟ್ಯಾಕ್ ಮಾಡಿದ್ದಾರೆ.
ಇಲ್ಲಿಂದ ಮುಂದಕ್ಕೆ ಎಲ್ಲರೂ ನಾನು ಮಾತಾಡ್ಸ್ಕೊಂಡು ಬಂದೆ, ಅವರಿಗೂ ಧೈರ್ಯ ಹೇಳಿ ಬಂದೆ, ಧೈರ್ಯವಾಗಿರಿ, ಏನು ತೊಂದರೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಅವರೂ ಮಾತಾಡ್ಸ್ಕೊಂಡು ಬಂದೆ. ಅಲ್ಲಿ ಆಗ್ಬೇಕು ಅನ್ನೋ ಅಪೇಕ್ಷೆ ನಮ್ಗಲ್ಲ, ಆದ್ರೆ ಅವ್ರು ಹೇಗೆ ನಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಹೀಗಾಗ್ಬಾರ್ದಲ್ಲ, ಪ್ರವೋಕಿಂಗ್ ಏನೆಲ್ಲ ನಡೆದಿದೆ ಅಲ್ಲಿ. ಮುಸ್ಲಿಂ ಸಾಮ್ರಾಜ್ಯ ಅಂತ ಹಾಕಿದ್ದಾರೆ, ಟಿಪ್ಪು ಬಗ್ಗೆ ಸಿಕ್ಕಾಪಟ್ಟೆ ಪ್ಲಕಾರ್ಡ್ಗಳನ್ನ ಬೇರೆ ಬೇರೆ ಫ್ಲೆಕ್ಸ್ಗಳನ್ನ ಹಾಕಿದ್ದಾರೆ. ಟಿಪ್ಪು ತಂದೆ ಹೈದರ್ ಅಲಿ ಬಗ್ಗೆನೂ ಅಲ್ಲಿ ಚರ್ಚೆಗಳು ನಡೀತಾ ಇದೆ. ಔರಂಗಜೇಬನ ವಂಶಸ್ಥರು ಕಾಶಿ ನಮ್ಮ ಶಾಂತಿನಗರದಲ್ಲಿ ಇದ್ದಾರೆ ಅಂತ ಹೇಳಿ, ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕು ಅಂತ ನನಗೇನಿಸೋದಿಲ್ಲ. ಅಲ್ಲೆಲ್ಲದಕ್ಕೂ ಪರ್ಮಿಷನ್ ಸಿಕ್ಕಿದೆ ಅವರಿಗೆ, ಹಾಕ್ಬಿಟ್ಟಿದ್ದಾರೆ ಭಾರತದ ಭೂಪಟದ ಮಧ್ಯೆ ಔರಂಗಜೇಬ್. ಯಾಕೆ ಅದು ಗ್ರೀನ್? ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶಿವಮೊಗ್ಗ ಉಸ್ತುವಾರಿ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ಅದು ಹಿಂದೂ ಹಬ್ಬ ಆದ್ರೂ ಮುಸ್ಲಿಮ್ಸ್ ಅವರು ಹೋಗ್ತಾರೆ, ಮುಸ್ಲಿಮ್ಸ್ ಹಬ್ಬ ಆದ್ರೆ ಹಿಂದೂಸ್ ಹೋಗ್ತಾರೆ, ಅದು ಸ್ವಾಭಾವಿಕವಾಗಿ ಅದನ್ನ ನಡ್ಕೊಂಡು ಬಂದಿದೆ. ಯಾರೋ ಒಂದಿಷ್ಟು ಕಿಡಿಗೇಡಿಗಳು ನಿನ್ನೆ ಹೋಗ್ಬಿಟ್ಟು ಒಂದು ಕಲ್ಲು ತೂರಾಟ ಮಾಡಿ ಅಲ್ಲಿಂದ ಅದನ್ನ ಶುರುವಾಗಿರ್ತಕ್ಕಂಥದ್ದು ನಾವು, ಅದು ಅನಿವಾರ್ಯವಾಗಿ ಪೊಲೀಸರು ಕಾನೂನನ್ನ ಯಾರು ಮೀರ್ತಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ತಕ್ಕಂಥದ್ದು ಸ್ವಲ್ಪ ಗೊಂದಲ ಆಗಿದೆ. ಕೆಲವರು ಮನೆಗೆ ನುಗ್ಗಿರ್ತಕ್ಕಂಥದ್ದು ಇದೆಲ್ಲ ಬಂದು ಕೆಲವು ವಿಚಾರಗಳು ಬಂದಿದೆ. ಒಂದು 12 ಜನರಿಗೇನೋ ಸ್ವಲ್ಪ ಚಿಕ್ಕಪುಟ್ಟ ಗಾಯ ಆಗಿದೆ, 3 ಜನರೇನೋ ಇನ್ನೂ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅದರೊಳಗೆ ಸುಮಾರು 50 ಜನರನ್ನ ಕಸ್ಟಡಿಗೆ ತಗೊಂಡಿದೆ ಯಾರ್ಯಾರು ಅಂತ, ಅದು ವಿಡಿಯೋ ಎಲ್ಲ ಇದೆ. ಯಾಕೆಂದ್ರೆ ವಿಡಿಯೋ ಗಿಡಿಯೋ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ, ಅದನ್ನು ಕಾನೂನುಬದ್ಧವಾಗಿ ಯಾಕೆಂದ್ರೆ ನಮ್ಮ ಸೇಫ್ಟಿನ ನಾವು ಮಾಡ್ಕೋಬೇಕಾಯ್ತು ಅದು ಮಾಡಿದ್ದೀವಿ. ಅವರು ಯಾರ್ಯಾರು ಅಂತ ನನಗೆ ಡೀಟೇಲ್ಸ್ ಅದೆಲ್ಲ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕಾಗೋದಿಲ್ಲ. ಬಟ್ ಒಂದೇ ಒಂದು ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಯಾಕೆಂದ್ರೆ ಎಲ್ಲ ಚೆನ್ನಾಗಿ ನಡೀತಾ ಇರ್ತಕ್ಕಂಥ, ಮತ್ತು ಆಮೇಲೆ ಈ ಕಡೆ ರಾಗಿ ಗುಡ್ಡದಲ್ಲಿ ಮಾತ್ರ ಅದು ಡಿಸ್ಟರ್ಬೆನ್ಸ್ ಆಗಿದ್ದು, ಬೇರೆ ಕಡೆಗೆ ಹಬ್ಬ ಮಾಡಿದ್ದಾರೆ, ಚೆನ್ನಾಗೂ ಮಾಡಿದ್ದಾರೆ, ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ, ಏನು ತೊಂದರೆನೂ ಆಗಲಿಲ್ಲ. ಇಲ್ಲಿ ನಡಿಬೇಕಾದ್ರೆ ಇಲ್ಲಿ ಗಲಾಟೆ ಆದಾಗ ಬೇರೆ ಕಡೆ ಚೆನ್ನಾಗೇ ಮಾಡ್ಕೊಂಡಿದ್ದಾರೆ ಹಿಂದೂ ಮುಸ್ಲಿಂ ಅವರು, ಇಲ್ಲಿ ಮಾತ್ರ ವೈಯಕ್ತಿಕವಾಗಿ ಯಾರೋ ಒಂದು ಸ್ವಾರ್ಥಕ್ಕೆ ಮಾಡಿದ್ದಾರೆ ಅಂತೇಳಿ ನಾನು ಒಂದು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಆದರೆ ಅದನ್ನು ಕಂಪ್ಲೀಟ್ಲಿ ನಾನು SP ಅವರಿಗೆ, DC ಅವರಿಗೆ ಮತ್ತು ಎಲ್ಲ ಅಧಿಕಾರಿ ವರ್ಗದವ್ರಿಗೂ ಹೇಳಿದ್ದೀನಿ, ಕಾನೂನನ್ನು ಯಾರು ಮೀರಿ ಕಾನೂನನ್ನು ಕೈಗೆ ತಗೊಂಡು ಅದನ್ನು ತಪ್ಪು ದಾರಿಗೆ ತಗೊಂಡಿದ್ದಾರೆ ಅವ್ರ ವಿರುದ್ಧ ನೀವು 100 ಕ್ರಮ ತಗೊಳ್ಳಲೇಬೇಕು ಅಂತೇಳಿ ಆಗಲೇ ಅದನ್ನು ಕೆಲಸವನ್ನು ನಾವು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತು ಮಾನ್ಯ ಮುಖ್ಯಮಂತ್ರಿ ಕೂಡ ನಿನ್ನೆ ಮಾತಾಡಿದರು, ಸೆಕ್ಷನ್ 144 ಈಗ ಸದ್ಯಕ್ಕೆ ಹಾಕಿದ್ದಾರೆ, ಎಲ್ಲ ತಂಡಕ್ಕಿದೆ, ಏನು ತೊಂದರೆ ಇಲ್ಲ. ಸ್ಟ್ರಿಕ್ಟಾಗಿ ಮಾತ್ರ ಎರಡು ಭಾಗದಲ್ಲಿ, ಎರಡು ಏರಿಯಾದಲ್ಲಿ ಮಾತ್ರ ಸ್ವಲ್ಪ ಸ್ಟ್ರಿಕ್ಟಾಗಿ ನೋಡಿ, ಇನ್ನುಳಿಕೆಲ್ಲ ಸಾಮಾನ್ಯ ಜನರಿಗೆ ಏನು ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೋಡಿ. ತುಂಬ ಚೆನ್ನಾಗಿತ್ತು, ಏನು ತೊಂದರೆ ಇರಲಿಲ್ಲ. ಯಾರೋ ತಲಾಟೆಗಳು ಬಂದು ಅವ್ರ ಸ್ವಾರ್ಥಕ್ಕೆ ಸೆಲೆಕ್ಟೆಡ್, ಅದು ಇಟ್ ಇಸ್ ನಾಟ್ ಬಿಟ್ವೀನ್ ಹಿಂದೂ ಅಂಡ್ ಮುಸ್ಲಿಂ. ಯಾವಾಗಲೂ ಅಷ್ಟೇ, ಯಾವಾಗಲೂ ಇದೆ ಇಂಥದ್ದೆಲ್ಲ ಶುರುವಾಗೋದು ಹಂಗೆ, ಅನ್ಲೆಸ್ ಯಾರೋ ಪ್ರಚೋದನಕಾರಿ ಏನೋ ಒಂದು ಭಾಷಣ ಮಾಡಿದ್ರು, ಏನೋ ಒಂದು ಏನಾಗಿರಲಿಲ್ಲ. ಸುಮ್ಮನೆ ಒಂದೇ ಸತಿ ಈ ಥರ ಅವರ ಒಂದು ಮೆಂಟಲ್ ಅನ್ಸ್ಟೆಬಿಲಿಟಿಗೆ ಮಾಡಿರ್ತಕ್ಕಂಥ ಕೆಲಸವನ್ನು ಈ ಥರ ಆಗಿದೆ. ಬಟ್ ಧೈರ್ಯವಾಗಿರಲಿ, ಕಾನೂನು ಜನರ ಪರವಾಗಿರ್ತದೆ, ಸರ್ಕಾರ ಜನರ ಪರವಾಗಿರ್ತದೆ, ಪೀಸ್ ಅಂಡ್ ಪೀಸ್ನ ಇದು ಮಾಡಿ ಅಂಥೇಳಿ ನಾವು ಕೇಳ್ಕೊಳ್ಳೋದು ಅದು ನಮ್ಮ ಕರ್ತವ್ಯ ಆಗುತ್ತೆ. ಅದನ್ನ ಮೇಂಟೈನ್ ಮಾಡೋದಕ್ಕೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಡೀಟೇಲ್ಸ್ ಎಲ್ಲ ಇವಾಗ ಹೇಳೋದಿಲ್ಲ, ಅದನ್ನೆಲ್ಲ ಬರಲಿ ರಿಪೋರ್ಟ್ಸ್ ಎಲ್ಲ. ನೋಡಿ ನೋಡಿ ಒಂದು ಹೇಳ್ತೀನಲ್ಲ, ಯಾಕೆ ಅವ್ರಿಗೆ ಹಂಗೆ ಆ ಮಾಹಿತಿ ಅವ್ರಿಗೆ ಬಂದ್ಬಿಡುತ್ತಂತ ಸುಮ್ಮನೆ ಕುತ್ಕೊಂಡು ಪೊಲಿಟಿಸೈಸ್ ಮಾಡಿ ಇನ್ನೂ ಕೂಡ ಏನೋ ಒಂದು ವಿಕೃತ ಮನಸ್ಸನ್ನು ಇಟ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಇದೆಯಲ್ಲ, ಅವ್ರನ್ನ ಬಿಡಬೇಕಾಗತ್ತ ಅದನ್ನೆಲ್ಲ. ಯಾವಾಗಲೂ ಕೂಡ ಜನರು, ಒಂದು 10 ಜನರು ಮಾಡೋ ಕೆಲಸಕ್ಕೆ ಲಕ್ಷಾಂತರ ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಭಾವನೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ರಾಜಕಾರಣಿಗಳು ಕುತ್ಕೊಂಡು ನಾನು, ಯಾಕೆಂದ್ರೆ ಅವರು ಕೂಡ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಾರೆ. ಈ ತರ ಹಿಂಗ್ ಬರೋದು ಆ ಕಾರ್ ನಂಬರ್ ನೋಡಿದೆ ನಾನು, ಕಾರ್ ನಂಬರ್ ಇತ್ತು, ಕಾರ್ ನಂಬರ್ ಯಾಕೆ, ಇವರಿಗೆಲ್ಲ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತಂತ ಇವರಿಗೆ. ಇದನ್ನೆಲ್ಲ ಮಾಡಬಾರದು, ಅದನ್ನೆಲ್ಲ ತಾಳ್ಮೆಯಿಂದ ಕೆಲವು ವಿಚಾರಗಳನ್ನ ತಗೊಳ್ಬೇಕಾಗ್ತದೆ. ಇದು ಕಾನೂನು ವಿಚಾರ, ಜನಪ್ರತಿನಿಧಿ ಅಂದಾಗ ನೀವು ಅಂದ್ಕೊಂಡಂಗಲ್ಲ, ನಮ್ಮ ರಾಜಕಾರಣಿಗಳು ಇವ್ರನ್ನ ಇಟ್ಕೊಂಡು ಮೆಗಾ ಸೀರಿಯಲ್ ಮಾಡಬಹುದು, ಆದ್ರೆ ಅಷ್ಟೆಲ್ಲ ಟೈಮ್ ಇಲ್ಲ. ಅದಕ್ಕಂತಾನೆ ಒಂದು ಸ್ಮಾಲ್ ಜಲಕನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ, ಜಸ್ಟ್ ತಮಾಷೆಗಾಗಿ. ಪೊಲಿಟಿಕಲ್ ನಲ್ಲಿ ನಡೆಯುವಂತಹ ನಾನ್ ಸ್ಟಾಪ್ ಡ್ರಾಮಾಯಣ ನೋಡಿ ಎಂಜಾಯ್ ಮಾಡಿ. ಚೌ ಚೌ ಚುರುಮುರಿಯಲ್ಲ.